ಈ ಒಂದು ಸಮಯದಲ್ಲಿ ಇವತ್ತು ನಾವು ನೋಡಕ್ಕೆ ಇರುವಂತ ಒಂದು ಬೈಬಲ್ ಕ್ವಿಜ್ ಯಾವ್ದಪ್ಪ ಅಂತ ನೋಡಿದ್ರೆ, ಯಾವ ಟಾಪಿಕ್ ಮೇಲೆ ಇದೆ ಬೈಬಲ್ ಕ್ವಿಜ್? ಅಳು ಅಳು ಅಂತ ಕ್ರೈ, ಅಳು ಅಳು. ಅಳುವುದು. ಓಕೆ, ಗುಡ್. ಸೊ ಅಳುವುದು ಅನ್ನೋದು ಒಂದು ಕ್ವಿಜ್ ಟಾಪಿಕ್ ತಗೊಂಬೋದಾ ಅಂತ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ತಗೊಂಬಹುದು. ಯಾಕಂದ್ರೆ ಅಷ್ಟೊಂದು ವಿಷಯ ಅಳುವುದಕ್ಕೆ ಸಂಬಂಧಪಟ್ಟಂತ ವಿಷಯ ಸತ್ಯದಲ್ಲಿ ಇದೆ. ಈ ಸಮಯದಲ್ಲಿ ನಮಗೂ ಕೂಡ ಅದು ತುಂಬಾ ಪ್ರಾಮುಖ್ಯ ಉಳ್ಳಂತ ವಿಷಯವಾಗಿದೆ. ಸೊ ಖಂಡಿತವಾಗ್ಲೂ ಎಷ್ಟು ಪ್ರಾಮುಖ್ಯ ಉಳ್ಳದಾಗಿದೆ ಅನ್ನೋದು ಖಂಡಿತ ಈ ಪಾಠ, ಈ ಒಂದು ಕ್ವಿಜ್ ಮೇಲೆ ನಿಮ್ಗೆ ಏನಾಗುತ್ತೆ ಕೆಲವೊಂದು ವಿಷಯಗಳು ನಿಮ್ಗೆ ಕೂಡ ಗೊತ್ತಾಗ್ಬೋದು. ಓಕೆ, ಸೊ ಹಾಗಾಗಿ ಅಳೋದ್ರ ಬಗ್ಗೆ ತುಂಬಾ ವಿಷಯಗಳು ಸತ್ಯದಲ್ಲಿ ಇದೆ. ಸೊ ನೀವು ಕೂಡ ಎಲ್ಲರೂ ಸ್ಟಡಿ ಮಾಡಿರ್ತೀರಾ ಅಲ್ವಾ, ಓದಿರ್ತೀರಾ, ಓದಿರ್ಬೇಕಾದ್ರೆ ತುಂಬಾ ವಿಷಯನ ಗಮನಿಸಿರ್ತೀರಾ. ಅಂತ ಒಂದು ವಿಷಯವನ್ನ ಕುರಿತು ನಾವೇನ್ ಮಾಡೋಣ ಇವತ್ತು, ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯಗಳನ್ನ ನಾವು ಇವತ್ತು ನೋಡೋಣ. ರೆಡಿ ಆಗಿದ್ರಾ? ಫಿಸುಗ್ ಹೋಗೋಣ ಎಲ್ಲ. ಹಾ ಬ್ರದರ್, ಆರ್ ಯು ರೆಡಿ? ಎಸ್ ಓಕೆ, ಬ್ರದರ್. ಥ್ಯಾಂಕ್ ಯು. ಓಕೆ, ಒಂದು ನಿಮಿಷ, ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಹಾ ಬರ್ತಾ ಇದ್ದಾರೆ. ಕಾಣಿಸ್ತಾ ಇದೆ ಬ್ರದರ್. ಕಾಣಿಸ್ತಾ ಇದೆ, ಗುಡ್. ಓಕೆ, ಈಗ ಪ್ರಶ್ನೆಗೆ ಹೋಗೋಣ. ನೀವು ಸತ್ಯವೇದದಲ್ಲಿ ಓದಿರುವಂತ ವಿಷಯವನ್ನು ಮನಸ್ಸಲ್ಲಿ ಇಟ್ಟು ಈಗ ನೀವು ಉತ್ತರವನ್ನು ಹೇಳ್ಬೇಕಾಗುತ್ತೆ. ತುಂಬಾ ಈಸಿ ಇದೆ, ಈಸಿಯಾಗಿ ಪ್ರಿಪೇರ್ ಮಾಡಿದೀನಿ, ಬಟ್ ಆದ್ರೂ ಕೂಡ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ನಮ್ಗೆ ತಿಳ್ಕೊಳ್ಳಕ್ಕೆ ಒಂದು ಅವಕಾಶ ಇದೆ. ಯಾರ ಕರುಳು ತನ್ನ ತಮ್ಮನ ಮೇಲೆ ಮರುಗಿದ್ದರಿಂದ ಅವನು ಅವಸರದಲ್ಲಿ ಎದ್ದು ಅಳುವುದಕ್ಕೆ ಸ್ಥಳವನ್ನು ಹುಡುಕಿ ತನ್ನ ಕೋಣೆಯೊಳಗೆ ಹೋಗಿ ಅಲ್ಲಿ ಅತ್ತನು? ಯಶೋಪಾರಿ ಯಶೋಪಾರಿ ಐಗುಪ್ತ ದೇಶ ಇದು ಐಗುಪ್ತ. ಬ್ರದರ್, ಯೇಸು ಯೇಸೇಪ ಐಗುಪ್ತಕ್ಕೆ ಹೋದಾಗ ಓಕೆ, ಯೋಸೇಪನ. ಒಂದು ನಿಮಿಷ, ಸರಿ. ಯಾರೋ ಯಶೋಪನು. ಯೋಸೇಪನು. ಓಕೆ, ಕರೆಕ್ಟ್ ಅಲ್ವಾ? ತುಂಬಾ ಈಸಿ ಆಗಿದೆ. ಅಂದ್ರೆ ಒಬ್ಬ ಅರಸ, ಅರಸರು ಅಂದ್ರೆ ತುಂಬಾ ಸತ್ಯವೇದದಲ್ಲಿ ಗಮನಿಸ್ಬೇಕಾದ್ರೆ ಹೆಂಗಸರಿಗಿಂತ ಗಂಡಸರೇ ತುಂಬಾ ಜನ ಹತ್ತಿದ್ದಾರೆ ಬೈಬಲ್. ಅದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋರು ಅಳ್ತಾರೆ ಅಂದ್ರೆ ಅವರ ಒಂದು ಹೃದಯದ ಭಾವನೆ ಇಲ್ಲಿ ವ್ಯಕ್ತವಾಗುತ್ತೆ. ಯೋಸೇಪನ ಇಲ್ಲಿ ಅಳ್ತಾರೆ, ಯಾರಿಗೋಸ್ಕರ ಅಳ್ತಾರೆ ಅಂದ್ರೆ ತನ್ನ ತಮ್ಮನಿಗೋಸ್ಕರ ಅಲ್ವಾ? ಅಲ್ಲಿ ಇರುವಂತ ಒಂದು ವಿವರ ಘಟನೆಯನ್ನ ನಾವು ವಿವರಿಸೋದು ಸ್ವಲ್ಪ ಕಷ್ಟನೇ. ಯಾವ ರೀತಿಯಾದಂತ ಒಂದು ಭಾವನೆಗಳು ಫೀಲಿಂಗ್ಸ್ ಅಲ್ಲಿ ಬಂದಿರುತ್ತೆ ಅನ್ನೋದು ತುಂಬಾ ಕಂಡುಹಿಡಿಯೋ ಕಷ್ಟ ಇರ್ಬೋದು. ಆದ್ರೂ ಕೂಡ ಸತ್ಯವೇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಸೇಪನ ಒಂದು ಒಳ್ಳೆ ಹೃದಯವನ್ನ ಅಲ್ಲಿ ನಾವು ನೋಡಬಹುದು ಅಲ್ವಾ? ಸೊ ವಾಕ್ಯವನ್ನು ಕೂಡ ನಾವು ಓದೋಣ. ಆದಿಕಾಂಡ 43ನೇ ಅಧ್ಯಾಯ 30ನೇ ವಚನ. ಬರುತ್ತಾ? ಹಾ, 43. 43ನೇ ಅಧ್ಯಾಯ ಆದಿಕಾಂಡ 30ನೇ ವಾಕ್ಯ. ಆಹಾ, 30, ಸಾರಿ. ಆಮೇಲೆ ಕರುಳು ಮರಗಿದ್ದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ತನ್ನ ಕೋಣೆ ಒಳಗೆ ಹೋಗಿ ಅಲ್ಲಿ ಅತ್ತನು. ಅಲ್ವಾ? ಸೇನತ್ರ ಇಲ್ಲಿ ಯೋಸೆಪ್ಪ ಕೋಣೆಗೆ ಹೋಗಿ ಅವರು ಅಳ್ತಾರೆ ಅನ್ನೋದು ವಿಷಯವನ್ನ ನೋಡ್ತೀವಿ. ಕ್ವಶನ್ ನಂಬರ್ 2, ಈ ಸಮಸ್ತ ಜನರಿಗೆ ಕೊಡಲು ಮಾಂಸವು ನನಗೆ ಎಲ್ಲಿಂದ ದೊರಕುವುದು? ಯಾಕೆಂದ್ರೆ ತಿನ್ನುವ ಹಾಗೆ ನಮಗೆ ಮಾಂಸವನ್ನು ಕೊಡು ಎಂದು ನನ್ನ ಬಳಿ ಅಳುತ್ತಾರೆ. ಈ ಅದು ಮಾತನ್ನ ಯಾರು ಯಾರಿಗೆ ಹೇಳ? ಮೋಶೆ ಮೋಶೆ ಹೇಳದು ಯೇಸು ಕ್ರಿಸ್ತರಿಗೆ. ಮೋಶೆ ದೇವರಿಗೆ ಹೇಳೋ ಮಾತು, ಅವರು ದೇವ್ರಿಗೆ ಹೇಳ್ತಾರೆ. ದೇವರಿಗೆ, ದೇವರು ಅವ್ರಿಗೆ. ಅವ್ರಿಗೆ ಹೇಳೋದು ಓಕೆ ಅಲ್ವಾ? ಮೋಶೆ ಹೇಳುವಂತ ಒಂದು ಮಾತು ಇದಾಗಿದೆ. ಸೊ ಮೋಶೆ ಯಾರಿಗೆ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಮಾಡಿದಂತ ಒಂದು ಕಷ್ಟ ಅಲ್ವಾ? ಅವರು ಯಾವಾಗ್ಲೂ ಅಳ್ತಾ ಇದ್ರು. ತುಂಬಾ ಏನಕ್ಕೆ ಅಳ್ತಾ ಇದ್ರಪ್ಪ ಅಂದ್ರೆ ಊಟಕ್ಕೋಸ್ಕರ ಅಳ್ತಾ ಇದ್ರು. ಊಟಕ್ಕೋಸ್ಕರನೇ ಹೇಳ್ತಾರೆ. ದೇಹದ ಮಾಂಸದ ಅವಶ್ಯಗಳಿಗೆ ತುಂಬಾ ಅಳ್ತಾ ಇದ್ರು ನೋಡ್ರಿ ಇಸ್ರೇಲ್ ಜನ. ದೇವರು ಮನ್ನವನ ಕೊಟ್ಟು ದೇವರು ಅವ್ರಿಗೆ ಬೇಕಿದ್ದೆಲ್ಲ ಪೂರೈಕೆ ಮಾಡಿದ್ರು ಕೂಡ ಅದರಲ್ಲಿ ಅವರಿಗೆ ತೃಪ್ತಿ ಇರಲಿಲ್ಲ, ಬೇರೇನೋ ಬೇಕಾಯ್ತು, ಅದು ಅಳ್ತಾ ಇದ್ರು. ಸೊ ಅದು ನಮ್ಗೆ ಗೊತ್ತಿರೋಂತ ವಿಷಯನೇ. ವಾಕ್ಯವನ್ನ ಓದೋಣ. ಅರಣ್ಯ ಕಾಂಡ 11ನೇ ಅಧ್ಯಾಯ
ಹದಿಮೂರನೇ ವಾಕ್ಯ. ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ, ಇಷ್ಟು ಜನಕ್ಕೆ ಬೇಕಾದಷ್ಟು ಮಾಂಸ ನನಗೆ ಎಲ್ಲಿಂದ ದೊರಕಿತು? ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ಅದು ಅಲ್ವರಾ ನೋಡ್ಬೇಕಾದ್ರೆ ಸಾಕು. ಸರಿ, ಮೋಶೆ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಬೇಕು, ತುಂಬಾ ಕಷ್ಟ ಅಲ್ವಾ? ನೋಡಿ, ಈಗ ನಾವು ಒಬ್ಬರನ್ನ ಇಬ್ಬರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ. ಸುಮಾರು ಲಕ್ಷಾಂತರ ಜನರನ್ನ ಅಲ್ಲಿ ನಡೆಸ್ಬೇಕಂದ್ರೆ ಅಷ್ಟೇನು ಸುಲಭವಾದ ವಿಷಯ ಅಲ್ಲ. ಅವರೆಲ್ಲ ತಗೊಂಬಂದು ಕಂಪ್ಲೇನ್ ಮಾಡಿದಾಗ, ಇಲ್ಲವೇ ದೇವರ ವಿಷಯಗಳನ್ನ ನಮ್ಮ ಮೇಲೆ ನಂಬಿಕೆ ಇರದೆ ತೋರಿಸುವಂತ ಗುಣಗಳನ್ನ ನೋಡಿದಾಗ ಅಲ್ಲಿ ಕಷ್ಟವಾಗ್ತಿತ್ತು. ಅದ್ರಲ್ಲೂ ತೀರಾ ಅಂದ್ರೆ ಕೆಲವೊಂದ್ ಟೈಮಲ್ಲಿ ಕಷ್ಟವಾಗೋದು ನಮ್ಗೆ ಏನಂದ್ರೆ, ಯಾರಾದ್ರೂ ಏನಾದ್ರೂ ವಿಷಯ ಹೇಳ್ಬಿಟ್ಟು ಹತ್ಬಿಟ್ರೆ ಅಂತ ತಡೆಯುತ್ತಾಗ ಅಲ್ವಾ? ನೀವ್ ನೋಡಿರ್ತೀರ, ಹೇಳಿದ್ರೆ ಓಕೆ ಈ ತರ ಮಾಡ್ತಾರ ಆ ತರ ಮಾಡ್ತಾರೆ ನೋಡ್ರಿ ಅಂತ ಹತ್ಕೊಂಡ್ಬಿಟ್ರೆ ಎಂತ ಮನುಷ್ಯನಿಗೂ ತಡೆಯಕ್ಕಾಗಲ್ಲ. ಅಳೋದು ನೋಡಿದ್ರೆ ದಿನ ಕಷ್ಟ ಅಂದ್ರೆ, ಯಾವುದಕ್ಕೋಸ್ಕರ ಅಳ್ತಾನ ಅನ್ನೋದು ಮುಖ್ಯ. ಬಟ್ ಇಲ್ಲಿ ಅಳೋದೇನಪ್ಪಾ ಅಂದ್ರೆ ಊಟಕ್ಕೋಸ್ಕರ ಅಲ್ವಾ, ಮಾಂಸಕ್ಕೋಸ್ಕರ ಅನ್ನೋದನ್ನ ನೋಡ್ತೀವಿ. ಇದು ಇಸ್ರೇಲ್ ಜನರ ಒಂದು ಏನೋ ಆಸೆ ಇಚ್ಛೆಗಳಿಗೋಸ್ಕರ ಅವ್ರು ತೋರಿಸಿದ ಒಂದು ಭಾವನೆಗಳನ್ನ ಅಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಯಾಕೆ ಅಲುತ್ತಿ, ಯಾಕೆ ತಿನ್ನದೇ ಇದ್ದಿ, ಯಾಕೆ ನಿನ್ನ ಹೃದಯದಲ್ಲಿ ದುಃಖ ಪಡುತ್ತಿದ್ದಿ, 10 ಮಂದಿ ಕುಮಾರರಿಗಿಂತ ನಾನು ನಿನಗೆ ಉತ್ತಮನಲ್ಲವೋ ಅಂತ ಯಾರು ಯಾರಿಗೆ ಹೇಳ್ತಾರೆ? ಯಾಕೋಬ ಹೇಳ್ತಾರೆ ಇವ್ರಿಗೆ, ರಾಹೇಲಳಿಗೆ ಯಾಕೋಬ ರಾಹೇಲಳಿಗೆ ಹೇಳ್ತಾರೆ. ಅಂದ್ರೆ ಓಕೆ, ಮಕ್ಕಳು ಇಲ್ವಲ್ಲ ಅವ್ರಿಗೆ. ಸೊ ಮಕ್ಕಳಿಲ್ದೇ ಇರುವಂತ ಒಂದು ಸಂಭವ ಅನ್ನೋದು ಕರೆಕ್ಟ್ ಪಾಯಿಂಟ್ ಇದೆ. ಓಕೆ, ಯಾಕೋಬ ರಾಹೇಲಲ್ಲಿರುವಂತ ಮಾತು. ಮತ್ತೆ ಬೇರೆ ಎನಿ ಆನ್ಸರ್, ಎನಿ ಅದರ್ ಆನ್ಸರ್? ಮೈಂಡ್ ಎಲ್ಲ ಇದೆ, ಬರ್ತಾ ಇಲ್ವಲ್ಲ ಬಾಯಲ್ಲಿ ಹೌದು, ಮೈಂಡ್ ಅಲ್ಲಿ ಎಲ್ಲ ಐತೆ ಇದು. ಬೇರೆ ಇದೆ, ಮೈಂಡ್ ಅಲ್ಲಿ ಐತೆ, ಹೆಸರು ಯಾರು ಅಂತ ಗೊತ್ತಾಗ್ತಿಲ್ಲ. ಬ್ರದರ್ ರೂತ್ ಹೇಳೋದು, ಬ್ರದರ್ ರೂತ್ ರೂತ್ ಹೇಳೋದು, ಅವ್ರ ಹಸ್ಬೆಂಡ್ ರೂತ್ಗೆ ಅವ್ರ ಹಸ್ಬೆಂಡ್ ಹೇಳ್ತಾರೆ. ರೂತಳ ಎಲ್ಕ ಹೌದಾ ರೂತ್ಗೆ? ಹೇಳೋದು ಕರೆಕ್ಟ್, ಎಲ್ಕಾನ್ ಹೇಳೋದು ಬ್ರದರ್. ರೂತ್ ನ ಹಸ್ಬೆಂಡ್ ಎಲ್ಕಾನ? ಅಲ್ಲ ರೀ ಬ್ರದರ್, ಅಲ್ಲಿ ಎಲ್ಕಾನ್ ಅಲ್ಲ, ಅಣ್ಣನ ಗಂಡ, ಅಣ್ಣನ್ಗೆ ಹೇಳೋ ಮಾತು. ಅಣ್ಣ ಅವ್ರಿಗೆ ಸಾರಿ ಬ್ರದರ್, ಅಣ್ಣಾಲ್ 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 ಅವ್ರ ಗಂಡ ಹೇಳೋದು ಬ್ರದರ್. ಸಾರಿ ಅಣ್ಣ ಬ್ರದರ್. ಅಣ್ಣ ಸಭೆ ದೇವಾಲಯದಲ್ಲಿ ಹೇಳೋದು ಅಣ್ಣಾಲು, ಯಾರ ಅದು ಹೆಸರು ಯಾರ ಅಣ್ಣ ತಪ್ಪಾಗಿ ಹೇಳಿದೆ. ಯಾರ ಅಣ್ಣ? ಒಂದನೇ ಸಾಮ್ಯಲ್ಲಿ ಬರುತ್ತೆ ಬ್ರದರ್. ಆಮೇಲೆ ಅವ್ರ ಅಮ್ಮ. ಓಕೆ, ಗುಡ್ ಗುಡ್ ಗುಡ್. ಸಾಮೇಲ್ ಅವರ ತಾಯಿ ಇಲ್ಲಿ ಅಣ್ಣಾಳು. ಸೊ ಅವ್ರಿಗೆ ಯಾರು ಹೇಳ್ದ ಹೇಳುವಂತ ಮಾತಂದ್ರೆ ಅವ್ರ ಹಸ್ಬೆಂಡ್ ಹೇಳ್ತಾರ? ಹೌದು, ಅವ್ರ ಹಸ್ಬೆಂಡ್ ಹೆಸರೇನೋ ಎಲ್ಕಾನನು ಅಂತ ಹೇಳಿದ್ರಿ. ಕರೆಕ್ಟ್. ನೋಡೋಣ ಉತ್ತರವನ್ನು, ನೋಡೋಣ. 1 ಸಾಮ್ಯಲ 1ನೇ ಅಧ್ಯಾಯ 8ನೇ ವಚನ. ಓದಿ. ಆಗ ಆಕೆಯು ಗಂಡನಾದ ಎಲ್ಕಾನನನ್ನು ಆಕೆಗೆ, ಅನ್ನ ಯಾಕೆ ಅಳುತ್ತಿ? ಉಣ್ಣದಿರುವುದಕ್ಕೆ ಕಾರಣವೇನು? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಅಲ್ವರಾ, ಗುಡ್. ಸೊ ಈ ಮಾತನ್ನ ಎಲ್ಕಾನನು ಅಣ್ಣಲಿಗೆ ಹೇಳ್ತಾರೆ. ಯಾಕಂದ್ರೆ ಅಣ್ಣಲಿಗೂ ಕೂಡ ಮಕ್ಕಳಿಲ್ಲ ಅನ್ನುವಂತ ಒಂದು ಮನಸ್ ಕಷ್ಟದಿಂದ ಇರುವಂತ ಸನ್ನಿವೇಶದಲ್ಲಿ ಎಲ್ಕಾನ ಹೇಳುವಂತ ಮಾತು. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಯಾರು ಮತ್ತು ಅವನ ಸಂಗಡವಿದ್ದ ಜನರು ಅಳುವುದಕ್ಕೆ ತಮ್ಮಲ್ಲಿ ಶಕ್ತಿ ಇಲ್ಲದೆ ಹೋಗುವವರೆಗೂ ಗಟ್ಟಿಯಾಗಿ ಅತ್ತರು? ಯಾರು ಮತ್ತು ಅವನ ಸಂಗಡವಿದ್ದ
ಜನರು ಅಳುವುದಕ್ಕೆ ತಮ್ಮಲ್ಲಿ ಶಕ್ತಿ ಇಲ್ಲದೆ ಹೋಗುವವರೆಗೂ ಗಟ್ಟಿಯಾಗಿ ಅತ್ತರು. ಡೇವಿಡ್ ದಾವಿದ್ ದಾವಿದಿನ ಜೊತೆ ಇರ್ತಾರಲ್ಲ ಬ್ರದ ದಾವಿದನ ಆನ್ಸರ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಅನ್ಸ್ತಾ ಇದೆ. ಅದೇ ದಾವಿದ್ ಅನಿಸ್ತಾ ಇದೆ ಅಂದ್ರೆ ನಾನು ಆನ್ಸರ್ ಇದ್ಮಾಡಲ್ಲ. ಇಲ್ಲ ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ? ಕಳ್ತಪ್ಪ. ಒಂದು ಸಾಮ್ಯಲ 30ನೇ ಅಧ್ಯಾಯ ಬರುತ್ತೆ. ಓಕೆ, ಸೊ ಒಂದು ಸಾವಿರ 30ನೇ ಅಧ್ಯಾಯ 4ನೇ ವಚನ. ವೆರಿ ಗುಡ್, ಸರಿಯಾದ ಉತ್ತರ ಓದಿ. ಒಂದು ಸಾವಿರ 30ನೇ ಅಧ್ಯಾಯ 4ನೇ ವಾಕ್ಯ. ಮೂವತ್ತನೇ ಅಧ್ಯಾಯ 4ನೇ ವಾಕ್ಯ ಓದಿ. ಒಂದು ಸಾವಿರ 34 ಹೌದು, ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ದಾವಿದನ ಇಬ್ಬರು ಹೆಂಡತಿಯರಾದ ಇಜ್ಬೇಲಳಾದ ಅಮ್ಮೋನನಳು ಅಷ್ಟೇ ಸಾ. 4ನೇ ವಚನ ಅಷ್ಟೇ ಸಾಕಲ್ವಾ ಬ್ರದರ್? ಸಾಕು. ಯಾರ ಹತ್ತಿದ್ದು? ದಾವಿದನ. ಏನು ಕಲ್ತರೆ? ದಾವಿದನ ಇಬ್ಬರು ಏನು ಕೇಳ್ತಾರೆ? ಊರಿಗೆ ಬಂದಾಗ ಅವರು ಯಾವ ವಿಷಯಕ್ಕೆ ದಾವಿದ ಈ ತರ ಹತ್ರು? ಅಂದ್ರೆ ಅವ್ರು ಸೆರೆ ಹೋಯ್ತಾರಲ್ಲ ಬ್ರದರ್ ಅವ್ರಿಗೆ, ಅವರು ದಾವಿದ ಇಲ್ದೇ ಇದ್ದಾಗ ಅವ್ರ ಹೆಂಡತಿಯರು ಮಕ್ಕಳೆಲ್ಲ ಅವ್ರನ್ನ ಹಿಡ್ಕೊಂಡು ಹೋಗಿರ್ತಾರಲ್ಲ ಇವರು. ಯಾರ ಮಕ್ಕಳು ಹಿಡ್ಕೊಂಡು ಹೋಗಿರ್ತಾರೆ? ದಾವಿದನ ಹೆಂಡತಿಯರ್ನ ದಾವಿದನಿಗೆ ಒಂದ್ ಮಗ ಇರ್ತಾನೆ, ದೇವ್ರು ಹೊಡೆದಿರ್ತಾರೆ. ಸೊ ಅವ್ನ್ ಸಾಯಕ್ ಮುಂಚೆ ಅಳ್ತಾನೆ, ಅಳ್ದಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆನಾ ಒಂದು ಘಟನೆ ಇರ್ಬೋದು ಬ್ರದರ್. ಇರ್ಬಹುದು ಇರ್ಬಹುದು ಅಲ್ಲ ಘಟನೆ ಅಂತ ಹೇಳಕ್ ಆಕ್ಚುಲಿ ಇಲ್ಲಿ ಏನ ಅಂತ ನೋಡ್ಬೇಕಾರೆ, ಈ ಇವ್ರೇನ್ ಮಾಡಿರ್ತಾರಂದ್ರೆ ಒಂದು ಬೇರೆ ಕಡೆ ಹೋಗಿರ್ತಾರೆ ಎಲ್ರು, ದಾವಿದನ್ ಮತ್ತೆ ಆತನ ಸಂಗಡಿಗರೆಲ್ಲ ಅವರು ಅಲ್ವಾ. ತಮ್ಮ ಹೆಂಡತಿಯರನ್ನು ಗಂಡು ಮಕ್ಕಳನ್ನು ಅವ್ರು ಸೆರೆ ಹೋಯ್ತಾರೆ ಬ್ರದರ್. ಅವ್ರು ಇಲ್ ಅವ್ರು ದಾವಿದ ಇರಲ್ಲ ಅವಾಗ ಅವ್ರ ಹೆಂಡತಿ ಮಕ್ಕಳನ್ನ ಅವರು ಹಿಡ್ಕೊಂಡು ಹೋಯ್ತಾರ ಅವ್ರನ್ನ. ಯಾರು ಇಟ್ಕೊಂಡು ಹೋಗಿದ್ದು? ಇವರು ಮೋಸ್ಟ್ಲಿ ಇವರು ಆಮೇಲೆ ಕಿರು ಆಮೇಲೆ ಕೇರು ಕರೆಕ್ಟ್ ಬ್ರದರ್ ಆಮೇಲೆ ಕೇರು ಅಲ್ವಾ. ಅವ್ರು ಹಿಡ್ಕೊಂಡು ಹೋಗಿದ್ದಾಗ ಏನ್ ಮಾಡ್ತಾರೆ? ಬಂದ್ ನೋಡ್ತಾರೆ, ಬಂದ್ ಅಲ್ವಾ ತುಂಬಾ ಎಲ್ಲ ಹೋಗ್ಬಿಟ್ಟು ಮನೆಗ್ ಬಂದು ನೋಡಿದ್ರೆ ಹೆಂಡತಿ ಮಕ್ಳು ಇಲ್ಲ ಅಂದ್ರೆ ಹೆಂಗಿರುತ್ತೆ? ಎಲ್ರು ಎಲ್ಲ ಹೆಂಗಸರನ್ನ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು ಅಂದ್ರೆ ಕಷ್ಟ ಆಗುತ್ತಲ್ವಾ. ಹೌದು ಅದಕ್ಕೆ ಏನ್ ಮಾಡ್ತಾರೆ, ತುಂಬಾ ಗಟ್ಟಿಯಾಗಿ ಅಲ್ತಾರೆ, ಹತ್ಕೊಂಡು ಅಲ್ಲೇ ಕುತ್ಕೊಳ್ಳಲ್ಲ, ಹೋಗ್ತಾರೆ ಬಿಡ್ಸ್ಕೊಂಡ್ ಬರಕ್ಕೆ. ಅದೇ ಒಂದು ಸನ್ನಿವೇಶವನ್ನ ಇಲ್ಲಿ ನಾವು ನೋಡ್ತೀವಿ ಅಲ್ವಾ. ಇದು ದಾವಿದನ ಹೆಂಡತಿ ಮತ್ತೆ ಅವರ ಸಂಗಡವಿದ್ದ ಎಲ್ಲಾರನ್ನ ಅಮೇರಿಕರು ಸೆರೆ ಹಿಡ್ಕೊಂಡು ಹೋಗಿದ್ದಾಗ ಆ ಸಮಯದಲ್ಲಿ ದಾವಿದನು ಅಳೋದು ಅನ್ನೋ ನೋಡ್ತೀವಿ. ನೆಕ್ಸ್ಟ್, ಯಾರು ತನ್ನ ಹೆಂಡತಿಗೋಸ್ಕರ ಗೋಳಾಡುವುದಕ್ಕೂ ಅಳುವುದಕ್ಕೂ ಬಂದನು ಅಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ. ಯಾವ ಒಂದು ಮೂಲ ಪಿತೃ ಇವೆಲ್ಲ ನಿಮ್ಗೆ ಈ ರೀತಿ ಬಂದಾಗ ಮೊದ್ಲು ಕೇಳಿದಂತ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾಗುತ್ತೆ. ಯಾರು ತನ್ನ ಹೆಂಡತಿಗೋಸ್ಕರ ಗೋಳಾಡೋದಕ್ಕೂ ಅಳುವುದಕ್ಕೂ ಬಂದನು ಅಂದ್ರೆ ತನ್ನ ಹೆಂಡತಿ ತೀರೋದ್ ಮೇಲೆ ತುಂಬಾ ಗೋಳಾಡಿದ್ದು ಅತಿಥಿ ಯಾರು? ಇದು ಎಜೆಕಿಯಲ್ ಬ್ರದರ್ ಎಜೆಕಿಯಲ್ ಎಜೆಕಿಯಲ್ ಅವರು ಅಳ್ತಾರ? ಅವ್ರಿಗೆ ಅಳ್ಬೇಡ ಅಂತ ಅಳ್ಬೇಡ ಅಂತ ಹೇಳಿರ್ತಾರೆ ಬ್ರದರ್. ಅದು ಎಜೆಕಿಯಲ್ 24ನೇ ಅಧ್ಯಾಯದಲ್ಲಿ ಬರುತ್ತೆ ಬ್ರದರ್. ಬಟ್ ಅವ್ರು ಅಳಲ್ಲ, ಯಾಕಂದ್ರೆ ದೇವ್ರು ಅಳ್ಬೇಡ ಅಂತ ಇರ್ತಾರಲ್ಲ. ಯಾರು ಅಳ್ತಾರೆ? ಯಾರು ಇರ್ಬಹುದು? ಬ್ರದರ್ ಯಾರೋ ಒಬ್ರು ಈಗ ತನ್ನ ಹೆಂಡತಿ ತಿರೋದ್ ಮೇಲೆ ಅಳ್ತಾರ ಅಂದ್ರೆ ಏನ್ ಅರ್ಥ? ಒಬ್ರಿಗೋಸ್ಕರ ನಾವ್ ಅಳ್ತೀವಿ ಅಂದ್ರೆ ಏನ್ ಅರ್ಥ? ಅಂದ್ರೆ ನೋವಾಗುತ್ತಲ್ವಾ ಬ್ರದರ್ ಇಷ್ಟು ವರ್ಷ ಜೊತೆಲಿ ಇದ್ದು. ಕ್ರೈಸ್ಟ್ ಅಳ್ತೀವಿ ಹೌದು, ಬಟ್ ತುಂಬಾ ಗೋಳಾಡು ಗೋಳಾಡ ಗೋಳಾಡೋದು ಬೇರೆ. ಅವ್ರಿಗೋಸ ಅಯ್ಯೋ ಇಲ್ವಲ್ಲ ಅಯ್ಯೋ ಹೋಗ್ಬಿಟ್ರ ಈ ಗೋಳಾಟ ಇದೆಯಲ್ಲ ಅದ್ ಬೇರೆ. ಗೋಳಾಡಿ ಯಾರು ಹೇಳ್ತಾರೆ ಅಂದ್ರೆ ಯಾರು ಜಾಸ್ತಿ ಒಬ್ಬನ ತುಂಬಾ ಪ್ರೀತಿ ಮಾಡಿರ್ತಾರೋ, ತಾವು ಪ್ರೀತಿ ಮಾಡುವಂತ ತಮ್ಮ
ಆತ್ಮೀಯರು ಅವ್ರು ಕಲ್ಕೊಂಡಾಗ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಆ ರೀತಿ ಒಂದ್ ವ್ಯಕ್ತಿ ತನ್ನ ಹೆಂಡತಿ ತಿರೋದ್ಲ ಅಂತ ತುಂಬಾ ಹತ್ತಿದ್ದಾರೆ. ಅಬ್ರಾಮ ನೋಡೋಣ. ವಾಕ್ಯ ಆದಿಕಾಂಡ 23ನೇ ಅಧ್ಯಾಯ 2ನೇ ವಚನ. ಅಬ್ರಾಮನು ಹೆಚ್ಚು ಹಿಂತಿಯರಾಗಿದ್ದ ಆ ದೇಶದವರಿಗೆ ಬೊಗ್ಗಿ ನಮಸ್ಕರಿಸಿ ಅವರ ಸಂಗಡ ಇನ್ನು ಮಾತಾಡಿ, ನಾನು ನಿಮ್ಮಲ್ಲಿ ನನ್ನ ಪತಿಯ ಶವವನ್ನು ಸಮಾಧಿ ಮಾಡುವುದು ನಿಮಗೆ ಒಪ್ಪಿಗೆಯಾಗಿದ್ದರೆ ಒಂದು ವಿಜ್ಞಾಪನೆಯುಂಟು. ನೀವು ಚೋಹರನ ಮಗನಾದ ಎಫ್ರಾನನ ಸಂಗಡ ನನಗೋಸ್ಕರ ಮಾತಾಡಿ. ಸಾಕ ಬ್ರದರ್? ಸಾಕು ಬಂತಲ್ಲಿ. ಆ ಬ್ರದರ್, ಅಬ್ರಾಮ ಹೇಳೋದದು. ಅಬ್ರಾಮ ಹೇಳೋದಲ್ವಾ? ಸೊ ಆಕ್ಚುಲಿ ಯಾಕೋ ಬಲ್ತಾರ ರಾಹಿಲ್ಗೋಸ್ಕರ. ಯಾಕೋಬನ್ ಅಳ್ತಾರ, ಅಳ್ತಾರ ಅಳಲ್ವಾ? ಅಳ್ತಾರೆ ಬ್ರದ. ಅವರು ಅವರು ದಾರಿಯಲ್ಲೇ ಬರುವಾಗ ಅವರು ತಿರೋಯ್ತಾರೆ, ಅಯ್ಯೋ ಐಗುಪ್ತಕ್ಕೆ ಹೋಗುವಾಗ. ಅವಾಗ ಓಕೆ, ಯಾಕೋಬ ಅಳುವುದಾಗಿ ಇಲ್ಲಿ ಮೆನ್ಷನ್ ಆಗಿಲ್ಲ ಅಲ್ವಾ. ಸೊ ವಾಕ್ಯ ಓದಿ ಆದಿಕಾಂಡ 35ನೇ ಅಧ್ಯಾಯ 18ನೇ ವಾಕ್ಯ. ಆದರೆ ರಾಹೇಲಳು ಸತ್ತು ಹೋದಳು. ಉಣುತ್ತಿರುವಾಗ ಆಕೆಯ ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನ್ಹಿನ್ ಎಂದು ಹೆಸರಿಟ್ಟಳು. ಆದರೆ ಅದರ ತಂದೆಯು ಅದಕ್ಕೆ ಬೆನ್ಯಾಮಿನ್ ಎಂದು ಹೆಸರಿಟ್ಟನು. ಓಕೆ, ಅಬ್ರಾಮ್ ಹೇಳೋದು. ಓಕೆ, ಅಬ್ರಾಹ್ಮಣ ಮಾತ್ರ ಅಲ್ಲಿ ಮಾತ್ರ ಅಲ್ಲಿ ನೋಡ್ತೀವಲ್ವಾ. ಗುಡ್, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲೊಂದು ವಿಷಯ ಇದೆ, ಸಂಗತಿ ಇದೆ, ಸಂಗತಿ ನಾವು ಓದ್ತೀನಿ. ಎಲ್ಲಿ ನಡೆದಿರ್ಬಹುದು ಈ ಸಂಗತಿ ಅಂತ, ಯಾವ ಕಾಲದಲ್ಲಿ ನಡೆದಿರ್ಬಹುದು ಅಂತ ಕಂಡುಹಿಡಿಯಿರಿ. ಆದ್ರೆ ಅನೇಕರು ಸಂತೋಷದಿಂದ ಶಬ್ದವೇನೆತ್ತಿ ಆರ್ಭಟಿಸಿದರು. ಆದ ಕಾರಣ ಸಂತೋಷದಿಂದ ಆರ್ಭಟಿಸಿದ ಶಬ್ದ ಯಾವುದೋ, ಜನರ ಅಳುವಿಕೆಯ ಶಬ್ದ ಯಾವುದೋ ಎಂದು ಜನರು ತಿಳಿಯಲಾರದ್ದಾಗಿತ್ತು. ಜನರು ಮಹಾಧ್ವನಿಯಾಗಿ ಆರ್ಭಟಿಸಿದ್ದರಿಂದ ಅವರ ಶಬ್ದವು ದೂರದವರಿಗೆ ಕೇಳಲ್ಪಟ್ಟಿತ್ತು. ಈ ಒಂದು ಸನ್ನಿವೇಶ ಯಾವ ಕಾಲದಲ್ಲಿ ನಡೆಯುತ್ತೆ? ಅದು ಬ್ರದರ್ ಯಾಕೋಬ ಮಗ, ಯಾಕೋಬನ್ ಮಗ ಅದೇ. ಅವನ ನಾನು ಅರಸನಾಗ್ಬೇಕಂತ ಬಂದ್ ಇದು ಮಾಡುವಾಗ ಅಲ್ಲಿ ಒಂದು ಇದು ನಡೀತಾ ಇರುತ್ತೆ. ಯಾಕೋಬನ ಮಗ ಎಲ್ಲ ಅರಸನಾಗ್ತಾನೆ? ಹಾಗಲ್ಲ ಬ್ರದರ್, ಅವರು ಯೋಸೆಪ್ಪ ಅಣ್ಣ, ಯೋಸೆಪ್ ಅಲ್ಲ, ಯಾಕೋಬ ಅಲ್ಲ, ಸಾರಿ, ದಾವಿದನ ಮಗ ಅಬ್ಸಲೋಮನ್. ಓಕೆ, ದಾವಿದನ ಮಗ. ಹಾ, ಓಕೆ, ಅರಸನಾಗ್ಬೇಕಾದ್ರೆ ಅಲ್ಲಿ ಅಲ್ಲಿ ತುಂಬಾ ಜನ ಎಲ್ಲ ಅಲ್ಲಿ ಕೂಡಿರ್ತಾರೆ. ಹಾ, ಅಲ್ಲಿ ಏನೋ ಸರಿ, ನಿಮ್ಗೆ ಕನ್ಫ್ಯೂಷನ್ ಆಗಿರುತ್ತೆ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಸರಿ, ಆಕ್ಚುಲಿ ಇಲ್ಲಿ ಏನಪ್ಪಾ ಅಂದ್ರೆ ದೇವಾಲಯವನ್ನ ಕಟ್ಟುವಂತ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಜನ ಅಳ್ತಾರೆ, ಕೆಲವರು ತುಂಬಾ ಸಂತೋಷ ಪಡ್ತಾರೆ, ಕೆಲವರು ಏನ್ ಮಾಡ್ತಾರೆ, ಮಹಾ ಆರ್ಭಟ ಮಾಡ್ತಾರೆ, ಅಂದ್ರೆ ಸೌಂಡ್ ಮಾಡ್ತಾರೆ. ಇನ್ ಕೆಲವರು ಅಳ್ತಾ ಇರ್ತಾರೆ. ಆ ಸೌಂಡ್ ಅಲ್ಲಿ ಅಳೋದು ಯಾರೋ, ಆರ್ಭಟ ಮಾಡೋದು ಯಾರು ಗೊತ್ತಾಗಲ್ಲ ಅಲ್ವಾ. ಯಾವಾಗ ಈ ಸನ್ನಿವೇಶ ನಡೆಯುತ್ತೆ? ಸ್ವಾಮಿಗೆ ಶಿಲಿಬಿ ಹಾಕೋ ಮುಂದೆ ವೇಶ ಸ್ವಾಮಿನ ಸಿಲಿಬೆ ಹಾಕ್ಬೇಕಾದ್ರೆ. ಸರಿ, ಈಗ ನಾನು ಹೇಳ್ಬಿಟ್ಟೆ ಮೊದ್ಲೇ ನಿಮ್ಗೆ ಒಂದು ಕ್ಲೂ ಕೊಟ್ಟೆ, ದೇವಾಲಯನ ಕಟ್ಟುವಂತ ಸನ್ನಿವೇಶ ಅಂತ. ಯಾರ ಕಾಲದಲ್ಲಿ, ಯಾವ ಒಂದು ಟೈಮ್ ಅಲ್ಲಿ ಅಂತ ನಿಮ್ಗೆ ಹೇಳ್ಬೇಕು. ದೇವಾಲಯ ಕಟ್ಟುವಂತ ಸನ್ನಿವೇಶ, ದೇವಾಲಯ ಕಟ್ಟಿ ಸಮಯ ನೆಹಮಿಯ ಕಾಲದಲ್ಲಿ ಬ್ರದರ್. ಹಾ, ಕರೆಕ್ಟಾ?
ಕೋರೆಸ್ ರಾಜ ಅನುಮತಿ ಕೊಡ್ತಾರಲ್ಲ ನೆಹಮಿಯಲ್ಲಿ ಹೋಗ್ತಾರೆ ಯೆರೂಸಲೇಮ್ಗೆ. ವಾಕ್ಯವನ್ನು ಹಾಕ್ಬಿಡೋಣ. ಎಜ್ರನ ಮೂರನೇ ಅಧ್ಯಾಯ ಮೂರನೇ ವಾಕ್ಯ. ಕರೆಕ್ಟ್ ಸೋನಷ್ಟ ಪಾಯಿಂಟ್ ಕರೆಕ್ಟ್ ಇದೆ. ಒಂದ್ಸರಿ ಅದು ಓದಿ. ಬ್ರದರ್ ಎಜ್ರಾ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ. ಜನರು ಮಹಾಧ್ವನಿಯಿಂದ ಆರ್ಭಟಿಸುತ್ತಿದ್ದರಿಂದ ಹರ್ಷದ ಧ್ವನಿಯುವುದು ಹರ್ಷಧ್ವನಿ ಯಾವುದು ಆಳುವವರ ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹುದೂರದವರೆಗೂ ಕೇಳಿಸಿತು. ಓಕೆ, ಇಲ್ಲಿ ಹನ್ನೆರಡನೇ ವಾಕ್ಯದ ನೋಡ್ಬೇಕಾದ್ರೆ ದೇವಾಲಯದ ಅಸ್ಥಿಭಾರವು ಹಾಕಲ್ಪಡುವುದನ್ನು ನೋಡುವಾಗ ಅವಾಗ ಏನ್ ಮಾಡ್ತಾರೆ ಜನ ಕೂತ ಅಳ್ತಾರೆ. ಯಾರ 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 ಟೈಮ್ ಪೀರಿಯಡ್ ಇದು? ದೇವಾಲಯವನ್ನು ನೋಡಿದ ಮುದುಕರು ನೆಹಮಿಯ ಇದಾರ ಎಜ್ರಾ ಇದಾರ? ಇಲ್ಲಿ ನೆಹಮಿಯ ಇದಾರ ಎಜ್ರಾ ಇದಾರ? ನೆಹಮಿಯ ಇದಾರೆ. ನೆಹಮಿಯ ಇದಾರ? ನೆಹಮಿಯನ್ನು ಹೋಗಿರ್ತಂತ ಈ ಅಸ್ಥಿಭಾರ ಹಾಕ ಟೈಮಲ್ಲಿ ನೆಹಮಿಯ ಇದಾರ ಎಜ್ರಾ ಇದಾರ? ಅಷ್ಟೇ ಅವ್ರ ಹಾಕೊಂಬಂದ್ರಲ್ಲ ಕಟ್ಟ ಬಂದ್ರಲ್ಲ ಲಾಸ್ಟ್ ಹೋಗಿರ್ತದವ್ರು. ಹಾ ಅಲ್ವಾ. ಸೊ ಈ ಸಮಯದಲ್ಲಿ ಯಾಕೆ ಅಳ್ತಾರೆ ಅಂತ ಕೇಳಿದಾಗ ಯಾಕೆ ಅಳ್ತಾರೆ, ಯಾಕೆ ಅಳ್ಬಹುದು? ಇದೆಲ್ಲ ಆಯ್ತಲ್ಲ, ಇದೆಲ್ಲ ಬೈಬಲ್ ರೀಡಿಂಗ್ ಎಲ್ಲ ಮುಗ್ದೋಗಿದೆಯಲ್ಲ ನಿಮ್ಗೆ. ಅಲ್ಲಿ ಕೊರೇಶ್ ರಾಜನ ಅಪ್ಪಣೆ ತಗೊಂಡು ಹೋಗಿರ್ತಾರಲ್ರಿ ಅವ್ರು. ಕರೆಕ್ಟ್. ಆದ್ರೆ ಯಾಕೆ ಜನ ಯಾಕೆ ಅಳ್ತಾರೆ? ದೇವಾಲಯನ ಅಸ್ಥಿಭಾರ ಹಾಕೋದಕ್ಕೂ ಜನರು ಅಳೋದಕ್ಕೂ ಕಾರಣವೇ ಬ್ರದರ್ ಅಲ್ಲಿ ಅವರು ಮತ್ತೆ ಆ ದೇವಾಲಯವನ್ನ ನೋಡಿ ಅವರು ಸಂತೋಷ ಪಟ್ಟವಳು ಅಂತದ್ದು ಬ್ರದರ್. ಮತ್ತೆ ತಿರುಗಿ ಕಟ್ಟಿದ್ದನ್ನ ನೋಡಿ ಅವರು ವಯಸ್ಸಾದವರು ಅವರೆಲ್ಲ ನೋಡಿ ಅಳುವಂತದ್ದು ಬ್ರದರ್. ತಿರುಗಿ ಕಟ್ಟುವುದಕ್ಕೆ ಯಾಕಂದ್ರೆ ಈ ವಯಸ್ಸಾದವರೆಲ್ಲ ಯಾಕೆ ಅಂತಾರೆ ಅಂದ್ರೆ ವಯಸ್ಸಾದವರು ಇದಕ್ಕಿಂತ ಮೊದ್ಲೊಂದು ಆಲಯವನ್ನ ನೋಡಿದ್ದಾರೆ. ಯಾವ ಆಲಯ? ಇದಕ್ಕಿಂತ ಮೊದ್ಲು ಯಾವ ಆಲಯ ಆಯ್ತು? ಸಾಲಮನ್ ಕಟ್ಟಿದ್ರು. ಎಸ್ ಗುಡ್, ಸಾಲಮನ್ ಕಟ್ಟಿದಂತ ಆಲಯ ನೋಡಿದ್ರು. ಆ ವೈಭವನ ನೋಡಿ ಮತ್ತೆ ಇದು ನೋಡಿದಾಗ ಅವ್ರಿಗೆ ಏನಾಯ್ತು? ಅಲ್ಲಿ ಬಂದ್ಬಿಡ್ತಿ, ಎಂತ ಮಹಿಮೆ ಇತ್ತಲ್ಲಪ್ಪ ದೇವ್ರ ಇದು. ಇವ್ರಿಗೆ ಹೊಸದು ಯವನಸ್ಥರಿಗೆ ಗೊತ್ತಾಗಲ್ಲ ಅದು ಅಲ್ವಾ. ಆ ದೇವಾಲಯ ಯಾರು ನೋಡಿಲ್ಲ ಏನು ಇಲ್ಲ. ಈ ಕಟ್ಟ ಮೇಲೆ ಏನ್ ಮಾಡಿದ್ರು? ಫಸ್ಟ್ ನೋಡ್ತಾ ಇದ್ರೆ ನೋಡ ದೇವಾಲಯ ಕಟ್ಟಕ್ ಹೋಗ್ತಿದೀವಿ ಅಂತ ಅವ್ರು ಸಂತೋಷ ಪಡ್ತಾ ಇದ್ರು. ಬಟ್ ಅಷ್ಟು ವೈಭವವಾಗಿದ್ದಂತ ದೇವಾಲಯ ಹೋಯ್ತಲ್ಲ, ಈಗ ಎಷ್ಟೇ ಕಟ್ಟಿದ್ರು ಸಾಲಮನ್ ಕಟ್ಟದಂತ ವೈಭವ ಕಟ್ಟಕ್ ಆಗುತ್ತ ಅನ್ನೋಂತ ರೀತಿಯಲ್ಲಿ ಅವರ ಏನಾಗುತ್ತೆ ಆ ಒಂದು ಅಳುವಿಕೆಯಲ್ಲಿ ಇರುತ್ತೆ. ಹಿರಿಯರು ತುಂಬಾ ವಯಸ್ಸಾದವರು ಸಾಲಮನ್ ಆಲಯವನ್ನ ಯಾರು ನೋಡಿರ್ತಾರ ಅವರು ಈ ಆಲಯವನ್ನ ಅಸ್ಥಿವಾರ ಹಾಕ್ಬೇಕಾರೆ ಅಳ್ತಾರೆ. ಯಾಕಂದ್ರೆ ನೀವು ಓದಿರ್ತೀರಾ ಏನಿವೆ ಮೈಂಡ್ ಇಟ್ಕೊಂಡು. ನೆಕ್ಸ್ಟ್ ಕ್ವಶನ್, ನೀವು ಅಳುವುದು ಯಾಕೆ? ಹುಡುಗಿಯೂ ಸತ್ತಿಲ್ಲ ನಿದ್ರಿಸುತ್ತಿದ್ದಲ್ಲ, ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಯೇಸು ಕ್ರಿಸ್ತರ ಹೇಳದು. ಯಾರಿಗೆ? ತಾಯಿಗೆ ಹೇಳ್ತಾರ. ಒಳಗಡೆ ಅವ್ರ ತಂದೆ ಯಾಯಿರನ್ ಹೋಗಿ ನನ್ ಮಗಳ ಸತ್ತೋಗಿದ್ದಾಳೆ, ನೀವು ಬಂದು ಮುಟ್ಟಿದ್ರೆ ಸಾಕು ಬದುಕ್ತಾಳೆ ಅಂದಾಗ ಮನೆಗೂ ಮನೆಗೆ ಹೋಯ್ತಾರ. ಅವಾಗ ಹೇಳ್ತಾರೆ ನೀವ್ ಯಾಕೆ ಸತ್ತಿಲ್ಲ ಅಂತ. ವೆರಿ ಗುಡ್. ನೋಡೋಣ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯ 39ನೇ ವಚನ. ಮಾರ್ಕ ಸಾರಿ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯ 39ನೇ ವಚನ. ಆತನು ಒಳಗೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ, ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಸಾಕ ಬ್ರದರ್? ಹಾ ಯಾರು ಇವಳು? ಹುಡುಗಿ ಯಾರು? 12 ವರ್ಷದ ಹುಡುಗಿ. ಓಕೆ, ಯಾರು ಯಾರಾಗಿದೆ? ಯಾರ ಮಗಳು? ಅವರು ಯಾರಿನ ಮಗಳು? ಯಾಯಿರ ಬ್ರದರ್, ನಾನು ಅವಾಗ ಹೇಳ್ದೆ ಯಾಯಿರನ್ ಮಗಳು. ಅವ್ರು ಓಡ್ ಬಂದೆ ಯಾಯಿರನೇ ನಿನ್ ಗುರುವಿಗೆ ತೊಂದರೆ ಕೊಡ್ಬೇಡ, ನಿನ್ ಮಗಳು ಸತ್ತೋದ್ಲು ಅಂತ ಹೇಳ್ತಾರಲ್ಲ ಜೊತೆಲಿ ಇರೋರು ಯೇಸು ಕ್ರಿಸ್ತ ನಿಂಬಲ್ ಇರ್ತಾರಲ್ಲ ಅವ್ರು. ಏನ್ ಮಾಡ್ತಿದ್ರು ಅವರು ಸಭೆಗೆ ಅವರು
ಸಭೆಯಲ್ಲಿ ಅಧಿಕಾರಿ ಅಧಿಕಾರಿಯಾಗಿರ್ತಾರೆ ಬ್ರದರ್ ಅವರು. ಓಕೆ ಓದಿದೆ ನಾನು ಓದಿದ್ಯಾ? ಹ್ಮ್ ಬ್ರದರ್, ಮೊನ್ನೆ ತಾನು ಓದ್ದೆ. ಅವ್ರ ಸಭೆ ಅಧಿಕಾರಿಯಾಗಿರ್ತಾರೆ. ಓಕೆ, ಯಾರಂತ ಹೆಸರು ಹೇಳಿದೆ ಅಲ್ಲಿ? ಯಾಗಿರನು ಅಂತ ಹೆಸರಿದೆಯಾ ಅಲ್ಲಿ? ಇಲ್ಲ, ಯಾಗಿರಂತಿದೆ. ಇನ್ನು ಮಾತಾಡುತ್ತಿರುವಾಗ ಸಭಾ ಅಧಿಕಾರಿಯಾದ ಸಭೆಯ ಅಧಿಕಾರಿಯ ಕಡೆಯವರು ಬಂದು ನಿನ್ನ ಮಗಳು ಅಂದ್ರೆ ಯಾಗಿರನಂತ ಇಲ್ಲ ಬ್ರದರ್ ಇಲ್ಲಿ. ಹೇಳ್ತಾರೆ ಜೊತೆಲಿ ಇರೋರ್ ಬಂದು ಹೇಳ್ತಾರೆ ಹಂಗೆ, ಗುರುವಿಗೆ ತೊಂದ್ರೆ ಕೊಡ್ಬೇಡ ನೀನು, ನಿನ್ ಮಗಳಾಗ್ಲೇ ಸತ್ತೋದ್ಲು ಅಂತ, ಸತ್ತೋಗಿದ್ಲು ಅಂತ. ಇಪ್ಪತ್ತೆರಡನೇ ವಚನ ಬ್ರದರ್, ಯಾಯಿರನ್ನು ಓದಿ ಓದಿ. ವೆರಿ ಗುಡ್, ಓದಿ. ಒಬ್ಬನಾದ ಯಾಯಿರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅದು ಬ್ರದರ್ 5ನೇ ಅಧ್ಯಾಯ 22. ವೆರಿ ಗುಡ್. ಸೊ ಇದು ಏನಪ್ಪಾ ಅಂತ ನೋಡಿದ್ರೆ, ಯಾಯಿರನ ಮಗಳು ಅಲ್ವಾ, ಮಗಳನ್ನ ಏನ್ ಮಾಡ್ತಾರೆ, ಸುತ್ತಾಗಿರ್ಬೇಕಾದ್ರೆ ಏಸು ಕ್ರಿಸ್ತನ ಅದನ್ನ ಎಪ್ಸಿ ಏನ್ ಮಾಡ್ತಾರೆ, ಅಲ್ಪೇಡ್ರಿ ಅನ್ನೋ ಗುಡ್. ಪಾದಗಳ ಬಳಿಯಲ್ಲಿ ನಿಂತು ಅಳುತ್ತಾ ಆತನ ಪಾದಗಳು ಕಣ್ಣೀರಿಂದ ತೊಳೆಯುವಳ ಆರಂಭಿಸಿ ಅವುಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿ ಆ ಪಾದಗಳಿಗೆ ಮುಟ್ಟಿಟ್ಟು ಆ ತೈಲವನ್ನು ಹಚ್ಚಿದರು. ಯಾರು ಇವರು? ಮಗ್ದಲದ ಮರಿಯಳು. ಕರೆಕ್ಟ್ ಆನ್ಸರ್. ಲೂಕನ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ. ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಹೊರಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಮಗ್ದಲದ ಮರಿಯಳು. ಮಗ್ದಲದ ಮರಿ ಅಂತ ಹೆಸರು ಇದೆಯಾ? ಹ್ಞೂ ಬ್ರದರ್, ಅವರೇ ಮಾಡೋದದು. ಅದೇ ಎಲ್ಲಿದೆ ವಾಕ್ಯ? ವಾಕ್ಯ ಇದೆ ಅವರೇ ಮಾಡೋದಂತ ಓಕೆ, ಬಟ್ ಎಲ್ಲಿದೆ, ಯಾವ ವಾಕ್ಯದ ಅದರ ಮನೆ ಹತ್ತಿರ ಮಾತಾ? ಮಗ್ದಲದ ಮರಿಯಳ, ಇನ್ಯಾರು ಮಾಡಲ್ಲ ಹಂಗೆ. ಮಗ್ದಲದ ಮರಿಯಲೆ. ಓಕೆ, ನಮ್ಗೆ ಎಲ್ಲದಕ್ಕೂ ವಾಕ್ಯ ಬೇಕಲ್ವಾ? ಎಲ್ಲಿದೆ ಹೇಳಿ, ಸರಿ ಇದ್ರ ವಾಕ್ಯ ಎಲ್ಲಿದೆ? ವಾಕ್ಯವನ್ನ ನೀವು ಇಟ್ಕೊಳ್ಬೇಕು. ನಾನು ಹೊಸ ಬೈಲ್ ಬೈಲ್ ತಂದ್ಬಿಟ್ಟಿದ್ದೀನಿ ಇವತ್ತು, ತೆಗಿರಿ ಓಡ್ರಿ ಫಸ್ಟ್ ಆಗಿ ವಾಕ್ಯಗಳನ್ನೆಲ್ಲ. ನಿಮ್ಗೆ ಫುಟ್ ನೋಟ್ ಇರುತ್ತೆ, ವಾಕ್ಯ ಇರುತ್ತೆ, ಟಕ ಟಕ ಅಂತ ತೆಗೆದು ಆ ಟಾಪಿಕ್ ನ ಓದೋದು ಕಲಿಬೇಕು. ಇನ್ನು ಕೂಡ ಮಕ್ಕಳಾಗಿರ್ಬಾರ್ದಿ, ಏನೋ ಒಂದು ವಿಷಯ ಹೇಳಿದಾಗ ಹುಡ್ಕಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಇದೆ ಎಲ್ಲಿ ಬರುತ್ತೆ ಅಂತ ಅಂದಾಗ ಹುಡ್ಕ್ಬೇಕು. ಕೈಯಲ್ಲಿ ಬೈಬಲ್ ಇದೆ ತಾನೆ, ಹಂಗೆ ಹೇಳಿ ಅಂತ ಹೇಳಿ ಹುಡುಕ್ರಿ, ಇಲ್ಲ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ರಿ ಎಲ್ಲಿ ಬರುತ್ತೆ. ಮಗ್ದಲನ ಮರೆಯಲು ಅನ್ನೋಂಥದ್ದು ಎಲ್ಲಿ ಬಂದಿದೆ? ಸಿಕ್ಲಿಲ್ವಾ?
ಸಿಗ್ಲಿಲ್ವಾ ಅಂತ. ಇಷ್ಟು ನಾನು ಹೇಳೋದ್ ಕೇಳ್ಕೊಳ್ಳಿ. ಅಲ್ಲ ಬೈಬಲ್ನ ಕೈಯಲ್ಲಿ ಇಟ್ಕೊಂಡು ಹುಡುಕದ್ನ ಕಲಿಯಿರಿ. ಹುಡುಕ್ತಾ ಇದ್ದೀನಿ, ಹುಡುಕ್ರಿ ಎಲ್ರು ಅಷ್ಟೇ ಹುಡುಕ್ರಿ. ಹುಡುಕೋದು ಅಂದ್ರೆ ಏನಪ್ಪಾ ಅಂದ್ರೆ ಇದು ಅಭ್ಯಾಸ ಮಾಡ್ತೀನಿ. ಕ್ಲಾಸ್ ತಗೊಂಡ್ರು ಬೈಬಲ್ ಓಪನ್ ಮಾಡಿ ಸರ್ಚ್ ಮಾಡಿ ಹುಡುಕ್ರಿ. ತುಂಬಾ ಜನ ಹತ್ರ ಬೈಬಲ್ ಇದೆ, ಬೈಬಲ್ ಓದಲ್ಲ. ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ, ನಮ್ದಲ್ಲ ದೇವರು ಸತ್ಯದ ವಿದ್ಯಾರ್ಥಿಗಳಿಗೆಲ್ಲ. ನಮ್ದ್ರ ಹತ್ರ ಬೈಬಲ್ ಇದೆ, ಕೆಲವ್ರು ಬೈಬಲ್ ಏನಂತ ಗೊತ್ತಿಲ್ಲ. ಆದ್ರೆ ಕೆಲವ್ ಹತ್ರ ಇನ್ನು ಅದ್ರಲ್ಲಿ ಕೆಲವ್ರ ಹತ್ರ ಬೈಬಲ್ ಐತೆ, ಆದ್ರೆ ಬೈಬಲ್ ಓದಲ್ಲ. ಇನ್ ಕೆಲವ್ರು ಓದ್ತಾರೆ ಏನು ಅರ್ಥ ಆಗಲ್ಲ, ಇನ್ ಕೆಲವ್ರಿಗೆ ಅರ್ಥವಾಗುತ್ತೆ ಮರ್ತೋಗ್ಬಿಡ್ತಾರೆ. ಇನ್ ಕೆಲವರು ಮರೆಯಲ್ಲ ಅದನ್ನ ಜೀವನದಲ್ಲಿ ಅಳವಡಿಸಲ್ಲ. ಇದೆಲ್ಲಾನು ವೇಸ್ಟ್, ಕರೆಕ್ಟಲ್ಲ? ಯಾವುದೇ ವಿಷಯನ ತಗೊಂಡಾಗ ಅದನ್ನ ಹುಡುಕಿ ಹೇಳ್ಬೇಕು, ಅದನ್ನ ಆಸಕ್ತಿ ಇರ್ಬೇಕು. ಸತ್ಯವೇದ ವಾಕ್ಯ ಎಲ್ಲಿದೆ, ಹೇಗೆ ಹೇಳ್ತಾ ಇದೀವಿ ನಾವು, ಎಲ್ಲೋ ಕೇಳಿರ್ತೀವಿ, ಯಾರೋ ಹೇಳಿರ್ತಾರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಸರಿ, ನಿಮ್ ವಿಧಾನ ಮನೆ ನೋಡಿದ್ರೆ ವಿಷಯ ಆಮೇಲೆ ನೀವು ಸ್ಟಡಿ ಮಾಡ್ಕೊಳ್ಳಿ, ನಿಮ್ ಸ್ಟಡಿ ಪಾರ್ಟ್ ತಗೊಳ್ಳಿ. ಅದೇ ಅವರು ಮತ್ತೆ ಸುಂಕದವ್ರ ಅವ್ರ ಮನೆಗೆ ಹೋಯ್ತಾರಲ್ಲ ಯೇಸು ಕ್ರಿಸ್ತ, ಅವಾಗ ಅಲ್ಲಿ ಹೋಗಿ ಅವ್ರ ಮನೇಲಿ ಅವರು ಮಗ್ದಲದ ಮರಿಯಳು ಏನ್ ಹೇಳ್ತಾ ಇದ್ರ ಅಂದ್ರೆ, ನೀವೆಲ್ಲ ವಿಷಯಗಳನ್ನ ಕರೆಕ್ಟ್ ಆಗಿ ಹೇಳ್ತಾ ಇದೀರಾ. ನಮಗೆ ದೇವ್ರ ಮಕ್ಳು ಸತ್ಯವೇದ ವಿದ್ಯಾರ್ಥಿ, ನಾವು ವಾಕ್ಯ ಅದಾದ ಏನೋ ಒಂದು ವಿಷಯ ಅಲ್ಲದಲ್ಲ. ನೋಡಿ, ಮೊದ್ಲು ಯೇಸು ಕ್ರಿಸ್ತನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಪುಸ್ತಕಗಳು ಬರ್ಬೇಕಾದ್ರೆ ಈ ಪ್ರವಾದನೆ ನೆರವೇರಿತು, ಯೆರೆಮೀಯನು ಹೇಳಿದಂತ ಪ್ರವಾದನೆ ನೆರವೇರಿತು, ಯೆಶಾಯನು ಹೇಳಿದಂತ ಪ್ರವಾದನೆ ನೆರವೇರಿತು ಅಂತ ಸುವಾರ್ತೆಯಲ್ಲಿ ಬರ್ಕೊಂಡ್ ಬರ್ತಾರೆ ಯಾರೋ ಆ ಗ್ರಂಥವನ್ನ ಬರೆದವರು. ಯಾಕೆ ಬರ್ಕೊಂಡ್ ಬರ್ತಾರೆ ಅಂದ್ರೆ, ಆ ನಮ್ಮ ಕಾಲದ ರೀತಿಯಲ್ಲಿ ಆ ಕಾಲದಲ್ಲಿ ಅಧ್ಯಾಯಗಳ ಡಿವಿಷನ್ ಆಗ್ಲಿ ವಾಕ್ಯಗಳ ಡಿವಿಷನ್ ಇರ್ಲಿಲ್ಲ. ಆದ್ರೂ ಕೂಡ ಅದನ್ನ ಓದಿ ಯೆರೆಮೀಯ ಗ್ರಂಥದಲ್ಲಿ ಇದೆ ಅಂದ್ಬಿಟ್ಟು ಅದನ್ನ ಮೆನ್ಷನ್ ಮಾಡ್ತಾರೆ. ನಮ್ಗಿರೋಷ್ಟು ಜ್ಞಾನ ಏನಾಗ್ಬಿಟ್ಟಿದ್ರೆ ಅವ್ರಿಗೆ, ಯೆರೆಮೀಯನ ಅಧ್ಯಾಯ ಇದೆಲ್ಲ ಅಧ್ಯಾಯದಲ್ಲಿ 20ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬಂದಿದಾರಲ್ವಾ, ಅದು ನೆರವೇರಿತು ಅಂತಾನೆ ಹೇಳ್ತಾ ಇದ್ರು. ನಮಗ್ ನೋಡ್ರಿ ಎಷ್ಟು ಫೆಸಿಲಿಟಿ ಮಾಡ್ಕೊಬಿಟ್ಟಿದ್ರೆ, ಆದ್ರೂ ಕೂಡ ನಾವು ಅದನ್ನ ಉಪಯೋಗ ಮಾಡ್ತೇವೆ, ರೈಟಲ್ವಾ? ಸೊ ಏನ್ ಮಾಡ್ಬೇಕು, ಅವರು ಎಲ್ಲಾ ವಿಷಯನ ಅಲ್ಲಿ ಹೇಳಿದಾರೆ ಅಂತ ಹೇಳಿಲ್ಲ, ಈ ವ್ಯಕ್ತಿ ಬರ್ದಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಕೂಡ ಯಾವ್ದೇ ವಿಷಯ ಮಾತಾಡ್ಬೇಕಾದ್ರೆ ಇಲ್ಲೈತೆ ಅಲ್ಲೈತನಲ್ಲ, ಕರೆಕ್ಟ್ ಆಗಿ ನಮ್ಮ ಕಾಲದಲ್ಲಿ ನಮ್ಗಿರುವಂತ ನಾಲೆಜ್ ಏನಪ್ಪಾ ಅಂದ್ರೆ, ಯೆಶಾಯನ ಗ್ರಂಥದಲ್ಲಿ ಹೇಳಿದಾರೆ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಹೇಳಂಗಿಲ್ಲ. ನಾವು ಯೆಶಾಯನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲೇ ಹೇಳಿದೆ ಅಂತಾನೆ ಹೇಳಿ, ಅಷ್ಟ್ರ ಮಟ್ಟಿಗೆ ನಾವ್ ಇರ್ಬೇಕು ಅಲ್ವಾ? ಬ್ರದರ್, ಇದು ಯೋವಾನದಲ್ಲಿ ಮಾಡುವಂತ ವಿಷಯ ಅಲ್ವಾ ಬ್ರದರ್? ಯೋವಾನ 12ನೇ ಅಧ್ಯಾಯದಲ್ಲಿ ಬರುತ್ತೆ ಬ್ರದರ್. ವೆರಿ ಗುಡ್, ಹೋದ್ರಿ. ಓದಿ ಮುಂದೆ ಬರೆಯುವಂತ ಎಲ್ಲೂ ಇದೆ. ಓದ್ಲ ಬ್ರದರ್. ಆಗ ಬರೀ ಹೂ ಬೆಲೆ ಉಳ್ಳ ಅಚ್ಚ ಜಟ ಮಾಂಸಿಯ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಓಕೆ, ಎಲ್ಲೈತೆ ಹೆಸರು, ಹೆಸರು ಎಲ್ಲಿದೆ ಹೆಸರು ವಾಕ್ಯ ಮಾತ್ರ ಓದಿ. ಎಸ್ ಮಗ್ದಲನ್ನ ಮರಿಯಲ್ಲ ಅಂತ ಹೆಸರು ಇದೆಯಲ್ಲ ವಾಕ್ಯ ಓದಿ. ಎಲ್ಲಿ ಬರುತ್ತೆ ಹೆಸರು? ಅದು ಮತ್ತಾಯ 27ನೇ ಅಧ್ಯಾಯದಲ್ಲಿ ಬರುತ್ತೆ ಅನ್ಸುತ್ತೆ ಒಂದ್ ಕಡೆ ಬ್ರದರ್. ಹೌದು ಬ್ರದರ್, ಮತ್ತಾಯ 27ನೇ ಅಧ್ಯಾಯ 26ರಲ್ಲಿ ಮಗ್ದಲಿನ್ ಮರಿಯಳು ಅಂತ ಬರುತ್ತೆ ಬ್ರದರ್. ಆದ್ರೆ ಅವಳು ಯೇಸು ಕ್ರಿಸ್ತಿಗೆ ಸೇವೆ ಮಾಡಿದ್ರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿಲ್ಲ ಬ್ರದರ್. ಸರಿ, ಇದು ನಿಮ್ಮ ಸ್ಟಡಿ ಪಾರ್ಟ್ ತಗೊಳ್ಳಿ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಂತೆ, ನಮ್ಮ ಪಾಸ್ ಅವರ್ ಬರ್ತಾ ಇದೆ ತಾನೆ, ಪಾಸ್ ಅವರ್ ಟೈಮಲ್ಲಿ ಈ ವಿಷಯನ ನಾವು ಸ್ಟಡಿ ಮಾಡಿದ್ವಿ, ಟಾಪಿಕ್ ಸ್ಟಡಿ ಮಾಡ್ತಿದ್ರ ಪಾಸ್ ಅವರ್ ಅಲ್ಲಿ, ಪಾಸ್ ಅವರ್ ಅಲ್ಲಿ ಸಬ್ಜೆಕ್ಟ್ ನ ತಗೊಳ್ತಾ ಇದ್ರ ಬ್ರದರ್? ತಗೊಂಡ್ರೆ ಯಾರಾದ್ರೂ ತಗೊಂಡಿದಾರ? ಭಾನುವಾರ ತಗೋತಾವ್ರೆ ಬ್ರದರ್. ಅಲ್ಲ, ಈ ಒಂದು ಏನ್ ವಿಶೇಷವಾಗಿ ತೈಲ ಇದೆಯಲ್ಲ, ಏನ್ ತೈಲ, ಏನ ಜಟಮ ಏನಂತ ಕರೀತಿದ್ರ ಅದಕ್ಕೆ ತೈಲಕ್ಕೆ? ಅಚ್ಚ ಜಟಮಾಂಸಿ ತೈಲ ಅಂತಿದೆಯಲ್ಲ, ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲ ಅಂತಾನೆ ಒಂದ್ ಸಬ್ಜೆಕ್ಟ್ ಇದೆ. ಅದ್ರ ಬಗ್ಗೆ ಯಾರ ತೆಗ್ದಿದಾರ ಅಂತ ಕೇಳ್ತಾ ಇದ್ದೀನಿ.
ಓಕೆನಾ? ಅದರಿಂದ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ದೇವ್ರ ಮಕ್ಕಳು ಯಾವ್ದಾದ್ರು ಸರಿ ಮಾಡ್ಬೇಕಾದ್ರೆ ನಾವು ಪ್ರಾಪರ್ ಆಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ಈ ತೈಲವನ್ನ ಹಾಕುವಂತ ಒಂದು ವಿಷಯದಲ್ಲಿ ಸತ್ಯದಲ್ಲಿ ಎರಡು ಇನ್ಸಿಡೆಂಟ್ ಬರುತ್ತೆ. ಆ ಇನ್ಸಿಡೆಂಟ್ ಬೇರೆ, ಈ ಇನ್ಸಿಡೆಂಟ್ ಬೇರೆ, ಇರೋದು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಾರ್ದು. ಸ್ಟಡಿ ಮಾಡ್ರಿ, ನಿಮ್ ಟೈಮ್ ಇದೆ. ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಿ ಎಲ್ಲಿ ಬರುತ್ತೆ, ಎರಡು ಒಂದೇನಾ ಇಲ್ಲ ಬೇರೆ ಬೇರೆನಾ ಅನ್ನೋದು ವಿಷಯವನ್ನ ರಸಲ್ ಬರ್ತಾ ಬರ್ದಿದ್ದಾರೆ, ಸ್ಟಡಿ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಮನೆಯಲ್ಲಿ ಆಕೆ ಕೂಡ ಇದ್ದ ಇದ್ದು ಆಕೆ ಏನೋ ಆಧರಿಸ್ತಿದ್ದ ಹೇಳಿದ್ರು, ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುದು ನೋಡಿ ಆಕೆ ಅಳುವುದಕ್ಕಾಗಿ ಸಮಾಧಿ ಬಳಿ ಹೋಗುತ್ತಾರೆ ಅಂತ ತಿಳಿದು ಆಕೆ ನೀವು ಬಳಸಿ ಯಾರು ಆಕೆ? ಬ್ರದರ್ ಇನ್ನೊಂದ್ಸತಿ ಹೇಳಿ ಬ್ರದರ್, ಹೀಗೆ ಕೇಳಿಸ್ತಾ ಇಲ್ಲ. ಅಂದ್ರೆ ಸಮಾಧಿ ಬಳಿಗೆ ಅಳುವುದಕ್ಕೆ ಹೋಗ್ತಾರೆ ಆ ಸ್ತ್ರೀ, ಅವ್ರ ಜೊತೆಗೆ ಹೋಗ್ತಾರೆ, ಯಾರು ಆ ಸ್ತ್ರೀ? ಅಷ್ಟೇ. ಸಿಂಪಲ್, ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ ವಾಕ್ಯಗಳ ಸತ್ಯವೇದಗಳೆಲ್ಲ. ನೀವು ಓದಿದಾಗ ಇಂಥ ಇನ್ಸಿಡೆಂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸಿಂಪಲ್ ಏನಪ್ಪಾ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಮರಣ ಹೊಂದಿದ್ದಾರೆ, ಅವರು ಪುನರ್ತನ ಆಗಿದ್ರು ಅಂದ್ರೆ ಅಲ್ಲಿ ಇಲ್ಲ, ಅವರ ದೇಹ ಇಲ್ಲ ಅಂತ ನ್ಯೂಸ್ ಬರುತ್ತೆ. ಅದಕ್ಕೇಂದಾಗ ಈ ಸ್ತ್ರೀ ಏನ್ ಓಡ್ತಾರೆ ಅಲ್ಲೋದಕ್ಕೆ ಸಮಾಧಿ ಬಲಿ, ಎಲ್ಲೆತ್ಕೊಂಡು ಹೋಗ್ಬಿಟ್ರ ಬಾಡಿನ? ಯಾರು ಆಕೆ? ಅವ್ರ ಮಗ್ದಲದ ಮರಿಯಳೆ ಹೋಗೋದಲ್ಲಿ ಫಸ್ಟ್ ಇಬ್ರು ಹೋಗ್ತಾರೆ. ಓಕೆ, ಓದಿ ಯೋಹಾನ ಸುವಾರ್ತ 11ನೇ ಅಧ್ಯಾಯ 31ನೇ ವಚನ. ಮರಿಯಳು ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸಿದ್ದ ಯಹೂದ್ಯರು ಆಕೆ ಥಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆ ಹಿಂದೆ ಹೋದರು. ಓಕೆನಾ? ಸೊ ಅದರಿಂದ ಸತ್ಯವಿದ್ದರೆ ಏನಪ್ಪಾ ಅಂದ್ರೆ, ನಮ್ಮ ಇದರಲ್ಲಿ ಮರಿಯರು ಅನ್ನೋದು ತುಂಬಾ ಹೆಸರು ಬರುತ್ತೆ ಅಲ್ವಾ? ಸೊ ನೀವೆಲ್ಲಾನು ಕೂಡ ಯಾವ ಮರಿಯರು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸ್ಟಡಿ ಮಾಡ್ರಿ. ಅದ್ರ ಬಗ್ಗೆ ಎಲ್ಲ ನೀವೇನ್ ಮಾಡ್ರಿ, ಓದ್ರಿ. ಇಲ್ಲಿರುವಂತ ವಿಷಯ ಕೂಡ ಅದೇ, ಮುಖ್ಯವಾಗಿ ಸ್ತ್ರೀಯರು ಅಳುವಂತ ವಿಷಯ ಎಲ್ಲಿ ನೋಡ್ತೀವಿ ಅಂದ್ರೆ ಸತ್ಯವಿದ್ದಲ್ಲಿ ಅಧಿಕವಾದ ಘಟನೆ ಎಲ್ಲಿ ನೋಡ್ಬೇಕು, ಕರ್ತನ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಸಮಯದಲ್ಲಿ ನಾವು ನೋಡ್ಬೇಕು, ಕರೆಕ್ಟ್ ಅಲ್ವಾ? ಸದೇ ಒಂದು ಇನ್ಸಿಡೆಂಟ್ ಇಲ್ಲಿ ಕೂಡ ಇದೆ. ಯಾರು ಅಳುತ್ತಾ ಕರ್ತನನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಅವರು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂತ. ಯಾರಿದು? ಮರಿಯಾಳ ಹೇಳೋ ಮಾತ್ರ ಬರೋದು. ಓಕೆ ನೋಡ್ರಿ, ಒಂದು ಸ್ತ್ರೀ ಬಗ್ಗೆ ಎಷ್ಟು ಡೀಪ್ ಆಗಿದೆ ಅಂದ್ರೆ, ಮಗ್ಗದ ಮರಿಯಾಳು ಮಗ್ಗಲನ ಮರಿಯಾಳ ಬಗ್ಗೆ ಇರುವಂತ ವಿಷಯ. ಯೋಹಾನ 24 ಬರ್ತದೆ 16ನೇ ವಾಕ್ಯ. ಮಗ್ದಲನ ಮರಿಯಾಳ ಬಗ್ಗೆ ಇರುವಂತ ವಿಷಯ. ಮಗ್ದಲನ ಮರಿಯಲಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ಆ ಒಂದು ಪ್ರೀತಿ ವಾತ್ಸಲ್ಯ ಎಷ್ಟಿತ್ತು ಅಂದ್ರೆ, ಈ ಪ್ರಪಂಚದಲ್ಲಿರೋರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬಿಟ್ಟು ಅವ್ರಿಗೆ ಮದ್ವೆ ಆಗ್ಬಿಟ್ಟು ಗಂಡ ಹೆಂಡತಿ ಅಂತ ಬಂದ್ಬಿಟ್ಟಿದಾರೆ ಬುಕ್ಸ್. ಅಷ್ಟ್ರ ಮಟ್ಟಿಗೆ ಈ ಲೋಕದ ಮನುಷ್ಯರ ಭಾವನೆಗಳು ಅಷ್ಟು ಕೆಟ್ಟದಾಗಿದಂತೆ, ಅಷ್ಟು ಅರ್ಥ ಮಾಡ್ಕೊಂಡಿದ್ರೆ ದೈವಿಕ ವಿಷಯಗಳನ್ನ. ಯಾಕಂದ್ರೆ ಮಗ್ದಲ ಮರಿಯಲಿಗೆ ಇದ್ದಂತ ಒಂದು ವಿಷಯ ತಗೊಂಡು ಸ್ಟಡಿ ಮಾಡಿದೆ, ಕರ್ತನದ ಯೇಸುತನ ಆಕೆ ಮೇಲೆ ಇಟ್ಟಿದ್ದಂತ ಪ್ರೀತಿ, ಆ ಒಂದು ವಿಷಯಗಳು ಎಷ್ಟು ಆತ್ಮಿಕವಾಗಿದ್ದಂತ ವಿಷಯಗಳನ್ನ ನೋಡ್ಬೋದು ಅಲ್ವಾ? ಮಗ್ದಲ ಮರಿಯಲು ಹಾಗೆ, ಅದು ಕ್ರಿಸ್ತನ ಮರಣದ ವಿಷಯದಲ್ಲಿ ಏನಕ್ಕಪ್ಪ ಮಗ್ದಲ ಮರಿಯಲು ಒಂದು ಛಾಯೆ ಆಗಿದ್ದಾರೆ ಗೊತ್ತಾ? ಈಗಿನ ಕಾಲದಲ್ಲಿ ತುಂಬಾ ಜನ ವಿಧವೆಯರು ಸತ್ಯದಲ್ಲಿ ಇರುವಂತ ಹೇಳ್ತಿದ್ರು, ತುಂಬಾ ಜನ ಗಂಡ ಅಂದ್ರೆ ಇಲ್ದೇರು ಅಂದ್ರೆ ಅವ್ರಿಗೆ ಇದ್ದು ಇಲ್ದೇ ಇರುವಂತ ಪರಿಸ್ಥಿತಿ ತುಂಬಾ ಜನ ಇದೆ. ಇರ್ತಾರೆ ಗಂಡಂದ್ರೆ, ಇರ್ತಾರೆ ಇದ್ದು ವೇಸ್ಟ್ ಅನ್ನೋಂತ ರೀತಿಯಲ್ಲಿ ಕೆಲವರು ಇರ್ತಾರೆ. ಕೆಲವ್ರಿಗೆ ಏನಿರ್ತಾರೆ, ಜೊತೆಗೆ ಜೊತೆಗಿದ್ರು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇರೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ? ಯಾರೇ ಆಗಿರ್ಲಿ ಸ್ತ್ರೀಯರು, ವಿಶೇಷವಾಗಿ ಸ್ತ್ರೀಯರನ್ನ ನೋಡಿದಾಗ ಇವತ್ತು ಸ್ತ್ರೀಯರನ್ನೇ ಸ್ತ್ರೀಯರು ಅರ್ಥ ಮಾಡ್ಕೊಳ್ಳಲ್ಲ, ಸಹೋದರಿಯರನ್ನ ಸಹೋದರಿಯರ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ಸಹೋದರಿಗಳ ಭಾವನೆ ಸಹೋದರಿಗೆ ಗೊತ್ತು, ಅವರೇ ಅವರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೆ ಆ ಒಂದು ಸನ್ನಿವೇಶದಲ್ಲಿ ದೇವ್ರ ಮಕ್ಕಳು ವಿಶೇಷವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಇರೋರು, ನನ್ಗೆ ಯಾರು ಇಲ್ಲಪ್ಪ, ಸಹಾಯಕರು ಯಾರು ಇಲ್ಲ, ನಾನು ಒಂಥರ ಏನಂತಾರೆ ಇನ್ನೊಂದು ಈ ಮಾತೆಲ್ಲ ಯಾವಾಗ್ಲೂ ಯೂಸ್ ಮಾಡಕ್ ಹೋಗ್ಬಾರ್ದು, ಏನಪ್ಪಾ ಅಂದ್ರೆ ನಾನು ತುಂಬಾ ಅನಾಥಲಾಗ್ಬಿಟ್ಟಿದೀನಿ ಅಲ್ವಾ? ಖಂಡಿತವಾಗ್ಲೂ ಅಂತ ಭಾವನೆ ನನ್ಗೆ ಯಾರು ಇಲ್ಲ ಖಂಡಿತ ಯೂಸ್ ಮಾಡ್ಬಾರ್ದು. ಯಾಕೆ ಗೊತ್ತಾ? ದೇವ್ರ ಮಕ್ಕಳು ನಾವು ಬಂದಿದ್ಮೇಲೆ ಸತ್ಯದಲ್ಲಿ ದೇವ್ರಿಗೋಸ್ಕರ ಬಂದಿದ್ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ಮೇಲೆ, ನಾವು ಗಂಡ ಹೆಂಡತಿಯಾಗಿ ಬಂದಿರ್ಬೋದು, ಇಲ್ಲ ಫ್ಯಾಮಿಲಿ ಸಹಿತವಾಗಿ ಬಂದಿರ್ಬೋದು, ಇಲ್ಲ ಅಣ್ಣ ತಮ್ಮಂದ್ರು ಬಂದಿರ್ಬೋದು, ಆದ್ರೆ ಕಾನ್ಸಂಟ್ರೇಷನ್ ಲೈಫ್ ಇಂಡಿವಿಜುವಲ್ ಅರ್ಥ ಮಾಡ್ಕೊಳ್ಳಿ.
ನೀವೆಷ್ಟೇ ಒಟ್ಟಾಗಿ ಸುವಾರ್ತೆ ಸೇವೆ ಮಾಡ್ಕೊಂಡು ಒಟ್ಟಿಗೆ ಫ್ಯಾಮಿಲಿ ಆಗಿದ್ರು ಕೂಡ ನಿಮ್ಮ ಕಾನ್ಸಿಕ್ಯೂಷನ್ ಲೈಫ್ ಇಂಡಿವಿಜುವಲ್. ಏನಕ್ ಗೊತ್ತಾ ಇಂಡಿವಿಜುವಲ್ ನಿಮ್ಮನ್ನ ಕೆಲವೊಂದ್ ಟೈಮಲ್ಲಿ ನಿಮ್ಮ ಜೊತೆಗಿರೋರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅದರಲ್ಲೂ ವಿಶೇಷವಾಗಿ ಸಹೋದರಿಯರಿಗೆ ಇಂಥ ಪರಿಸ್ಥಿತಿ ಬಂದಾಗ ನೀವು ನಿರಾಶರಾಗ್ಬೇಡ್ರಿ, ಸೋತೋಗ್ಬೇಡ್ರಿ. ಯಾಕಂದ್ರೆ ಸತ್ಯದಲ್ಲಿ ಮಗ್ದಲನ ಮರಿಯಲ್ಲಿ ನಾವು ನೋಡಿದಾಗ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ಅಷ್ಟು ಅಗಾಧವಾದ ಪ್ರೀತಿನ ತೋರಿಸ್ತಾರೆ. ಅವರು ಕೂಡ ಅವರ ಒಂದು ಪರಿಸ್ಥಿತಿನ ಅಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ತಾರೆ. ಹೊರಗಿನ ಜನರಿಗೆ, ಮಾಂಸದಲ್ಲಿರುವ ಜನರಿಗೆ ಹೆಂಗೋ ಅರ್ಥ ಆಯ್ತು ಏನೋ ಗೊತ್ತಿಲ್ಲ, ಆದ್ರೆ ಆ ನಿಷ್ಕಪಟವಾದಂತ ಪ್ರೀತಿಯನ್ನ ಇವರಿಬ್ಬರ ಮಧ್ಯದಲ್ಲಿ ನೋಡ್ಬೋದು. ಸಭೆಗೋ ಕ್ರಿಸ್ತರಿಗಿರುವಂತ ಆ ಒಂದು ನಿಜವಾದ ಪ್ರೀತಿನ ನಾನು ಅರ್ಥ ಮಾಡ್ತೀನಿ. ಆತ್ಮೀಯಕ್ಕೂ ಅದ ರೀತಿಯಲ್ಲಿ ನೋಡ್ಬೇಕು. ಸ್ಟಡಿ ಮಾಡಿ ನೋಡ್ರಿ ಮಗ್ದಲಲ್ಲಿ ಮರಿಯಲ ಒಂದು ಭಾವನೆಗಳು, ಕ್ರಿಸ್ತನ ಒಂದು ಅವ್ರು ಮಾಡಿದಂತ ವಿಷಯಗಳು ತುಂಬಾ ಹಲವಾರು ಲೆಸನ್ ನಮ್ಗೆ ಕೊಡುತ್ತೆ. ಓಕೆನಾ? ಅದಕ್ಕೆ ಈ ಪಾಯಿಂಟ್ ನಾವು ನೋಡ್ತೀವಿ. ಸೊ ಓಕೆ, ನೆಕ್ಸ್ಟ್ 11th ಕ್ವಶನ್. ಅಲ್ಲಿ ವಿಧವೆರೆಲ್ಲರೂ ಅಳುತ್ತಾ ನಿಂತುಕೊಂಡು ಅವಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಮೇಲಂಗಿಯನ್ನು ಒಲಂಗಿಗಳನ್ನು ತೋರಿಸಿದ್ದರು. ಅವಳು ಯಾರು? ಹೇಳೋ ಮಾತು ಯಾರು? ಆ ಸ್ತ್ರೀ ಹೆಸರೇನು? ದುರ್ಬೇಳ ಅಂತ ಒಂದ್ ಸ್ತ್ರೀ ಇದೆ. ಯಾರು? ದುರ್ಬೇಳ ಅಂತ ಹೆಸರು ಇತ್ತಲ್ರಿ. ನೋಡ್ರಿ ಬೈಬಲ್ ಇಲ್ಲಿ ಸ್ತ್ರೀಯರು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅಂತ ನಿಜವಾಗ್ಲೂ ಅವರೆಲ್ಲ ತುಂಬಾ ನಮ್ಗೆ ಪ್ರೇರಣೆ. ಯಾರು ಅಂತ ಹೇಳ್ಬೋದು ಬ್ರದರ್ ಹೇಳಿದ್ರು. ಸೊ ಓಕೆ, ವಾಕ್ಯವನ್ನು ಓದ್ಬಿಡಿ. ಅಪೊಸ್ತಲ ಕೃತಿಗಳು 9:39. ಆತನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಎದ್ದ ಕೂಡಲೇ ಅವರು ಅವನನ್ನು ಬ್ರದರ್ ಎಷ್ಟನೇ ಅಧ್ಯಾಯ ಅಪೋಸ್ತಲರು 9:39 ಓದಿ. ಕರೆಕ್ಟ್ ಓದ್ತಿದ್ರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಹೋದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ಲೂರ್ದ್ಯಳು ತಮ್ಮ ಸಂಗಡ ಇದ್ದಾಗ ಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದ್ದರು. ಅಲ್ವಾ? ಸರ್ ನೋಡ್ಬೇಕಾದ್ರೆ ದೋರ್ಖಲು ನೋಡಿ, ಹೆಸರೆಲ್ಲ ಯಾರು ಇಡದೇ ಇಲ್ಲ ಇವತ್ತು. ದೋರ್ಖಾ ದೋರ್ಖಾ ಅಂತ ಹೆಸರು ಇಂಗ್ಲಿಷ್. ಇಂಥ ಹೆಸರು ನೋಡದೆ ಕಷ್ಟ ನಿಮ್ಗೆ. ಮರಿಯಲ್ ಮದ ಎಲ್ಲ ಹೆಸರು ಮರಿಯಾ ಮರಿಯಾ ಅಂತಾನೆ ಜಾಸ್ತಿ ನಮ್ಮ ಇದ್ರಲ್ಲಿ, ನಮ್ಮ ಕ್ರೈಸ್ತರಲ್ಲಿ ಹೇಳ್ತಾ ಇದೀನಿ. ಬಟ್ ಎಂತ ಕ್ಯಾರೆಕ್ಟರ್ ನೋಡಿ, ಆಕ್ಚುಲಿ ಆ ಸ್ತ್ರೀ ಏನೆಲ್ಲ ಸೇವೆ ಮಾಡಿದ್ರು ಅಂದ್ರೆ ಸಬ್ಜೆಕ್ಟ್ ಮಾತಾಡಿಲ್ಲ, ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾತಾಡಿಲ್ಲ, ಬಟ್ ಇವತ್ತು ಕೂಡ ಸ್ತ್ರೀಗಳ ಒಂದು ಕ್ಯಾರೆಕ್ಟರ್ ಮಾತಾಡುತ್ತೆ ಬೈಬಲ್. ಅವರ ಕ್ಯಾರೆಕ್ಟರ್ ಹೇಗಿದೆ ಮಟ್ಟು ಬೈಬಲ್ ಇವತ್ತು ಮಾತಾಡುತ್ತೆ ಅಂದ್ರೆ, ಅವರೇನು ಊರು ಊರೋಗಿ ಸಬ್ಜೆಕ್ಟ್ ಮಾತಾಡಿ ಏನೋ ಒಳ್ಳೆ ಕ್ಯಾರೆಕ್ಟರ್ ತಗೊಳಿಲ್ಲ, ಅವ್ರ ಕ್ರಿಯೆಯಲ್ಲಿ ಅವರ ಆಕ್ಷನ್ಸ್. ದೋರ್ಕಲ್ಲು ನೋಡ್ರಿ, ಜೀವಂತವಾಗಿರ್ಬೇಕಾದ್ರೆ ಅಂದ್ರೆ ಚೆನ್ನಾಗಿರ್ಬೇಕಾದ್ರೆ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಏನ್ ಮಾಡಿದಾರೆ ಮಾಡ್ಕೊಟ್ಟಿದ್ದಾರೆ ಅಲ್ವಾ? ಯಾರಿಗೆ? ದೇವ್ರ ಮಕ್ಕಳಿಗೆ ತುಂಬಾ ಸಹಾಯ ಮಾಡಿದ್ರು, ಅದು ವಿಧವೆಯರಿಗೆ ಸ್ಪೆಷಲಿ. ಇವಾಗ ನಮ್ಮ ನಮ್ಮ ಟೈಮ್ ಹೆಂಗಿದೆ ಅಂದ್ರೆ, ಬೈಬಲ್ ನಮ್ಗೆ ಒಂದ್ ವಿಷಯ ಹೇಳ್ತಾ ಇದೆ, ವಿಧವೆಯರನ್ನ ಗಮನಿಸಿ ಅಂತ. ವಿಧವೆಯರನ್ನ, ಅನಾಥರನ್ನ, ಅನಾಥರು ಅಂತ ಹೇಳಿದಾಗ ಅಪ್ಪ ಅಮ್ಮ ಇಲ್ದೇ ಇರುವಂತ ಪರಿಸ್ಥಿತಿ ಇರ್ಬೋದು, ಇಲ್ಲ ಬಡತನದಲ್ಲಿರುವವರು ಇರ್ಬೋದು, ಇದನ್ನೆಲ್ಲ ಸ್ವಲ್ಪ ಗಮನಿಸಿ ಅಂತ. ಅದರಲ್ಲೂ ಕೂಡ ಸ್ಪೆಷಲಿ ಬೈಬಲ್ ಅಲ್ಲಿ ವಿಧವೆಯರ ಬಗ್ಗೆ ತುಂಬಾನೇ ಮಾತಾಡುತ್ತೆ ಅಲ್ವಾ? ಯಾಕೆ? ದೇವ್ರ ಮಕ್ಕಳು ನಮ್ಗೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ ಕೇಳಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಒಂದು ಜೀವನದಲ್ಲಿ ದೇವರು ನಾವು ಎಷ್ಟು ಗಳಿಸಿದೀವಿ ಅಂತ ನೋಡಲ್ಲ. ನಾವು ಗಳಿಸಿರೋದನ್ನ ಎಲ್ಲಿ ಯಾವ ಯಾವ ಉತ್ತಮ ಕಾರ್ಯಕ್ಕೆ ನಾವು ಉಪಯೋಗ ಮಾಡಿದೀವಿ ಅಂತ ನೋಡ್ತಾರೆ ಅಲ್ವಾ? ಸೊ ವಿಧವೆಯರು ಅಂತ ಬಂದಾಗ ದೇವ್ರ ಮಕ್ಳಿಲ್ಲಿ ಎಲ್ರಿಗೂ ಈ ವಿಷಯ ಮಾಡ್ರಿ ಅಂತ ಹೇಳುವಂತ ನೆಸೆಸಿಟಿ ಯಾರಿಗೂ ಇರ್ಬಾರ್ದು ನೋಡ್ರಿ. ಅವ್ರನ್ನ ಗಮನಿಸಿ ಅವ್ರು ನಮ್ಮ 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 ಮನಸ್ಸಿಗೆ ಬರ್ಬೇಕು ಕೆಲವೊಂದು ವಿಷಯ. ಕೆಲವೊಂದು ನಾವೇ ಸ್ವಪ್ರೇರಣೆಯಿಂದ ನೋಡ್ರಿ, ಕೆಲವ್ರು ಅಂತೂ ಏನ್ ಮಾಡ್ತಾರೆ ಅಂದ್ರೆ ಮಾಡಿದ್ದು ಊರಿಗೆ ಹೇಳತ್ ಗೊತ್ತಾಗ ತರ ಮಾಡ್ತಾರೆ, ಇನ್ ಕೆಲವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲ ಮಾತ್ರ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಇನ್ ಕೆಲವರು ಮಾಡ್ಬಿಡ್ತಾರೆ, ಆಮೇಲೆ ಹಿಂದೆ ಹೇಳ್ಬಿಡ್ತಾರೆ ನಾನು ಮಾಡಿದೆ ನಾನು ಕೊಟ್ಟೆ ಮಾಡಿದೆ. ದೇವ್ರ ಮಕ್ಕಳು ಹಿಂದೆ ಇದೆಲ್ಲದಕ್ಕೂ ಫಲ ಪ್ರತಿಫಲ ದೇವರಿಂದ ಸಿಕ್ಕೇ ಸಿಗುತ್ತೆ. ನಾವು ಯಾರು ಗೊತ್ತಿಲ್ಲದೆ ಮಾಡಿದವ್ರಿಗೂ ಪ್ರತಿಫಲ ಇದೆ, ನಾವು ಎಲ್ಲರೂ ಮುಂದೆ ಮಾಡೋದಕ್ಕೂ ಪ್ರತಿಫಲ ಇದೆ, ನಾವು ಯಾರು ಗೊತ್ತಿಲ್ಲದೆ ಮಾಡಿ ಎಲ್ರಿಗೂ ಹೇಳ್ಕೊಡೋದಕ್ಕೂ ಪ್ರತಿಫಲ ಇದೆ. ಏನಕ್ಕೆ ವಿಷಯ ಮಾತಾಡ್ತಾ ಇದ್ದೀನಿ ಇಲ್ಲಿ? ಹೌದು, ಮುಖ್ಯವಾಗಿ
ನಮ್ಮ ಸಮಯದಲ್ಲಿ ನಮ್ಮ ಕಾಲದಲ್ಲಿ ನಾವು ಗಮನಿಸಿರುವಂತಹ ಹಲವಾರು ವಿಷಯ ಸಹಾಯ ಅಂದ್ರೆ ದಯವಿಟ್ಟು ಒಂದು ವಿಷಯನ ತಪ್ಪಾಗಿ ತಿಳ್ಕೊಂಬರ್ರಿ, ಹಣದ ಸಹಾಯ ಮಾತ್ರವೇ ಸಹಾಯ, ಬೇರೆ ಮಕ್ಕಳನ್ನ ನಂಬ್ತೇನೆ. ಇಂತಹವನ್ನ ತುಂಬಾ ನಾವು ಗಮನಿಸ್ಬೇಕು, ದೇವಿರ ಅಂತ ಇದ್ದಾಗ, ಇಲ್ಲವೇ ಅವರು ಬೇರೆ ಪರಿಸ್ಥಿತಿಯಲ್ಲಿ ಇದ್ದಾಗ. ನನಗೂ ಅನಿಸುತ್ತೆ ತುಂಬಾ ಒಂದು ವಿಷಯಗಳು ನಾನು ನೋಡಿದ್ದೀನಿ ಕೆಲವೊಂದನ್ನ. ಎಲ್ರೂ ಫ್ಯಾಮಿಲಿ ಎಲ್ಲ ದೇವ್ರನ್ನ ನಂಬಿ ಆರಾಧನೆ ಮಾಡೋದು ಅದೊಂಥರ ಒಂದು ಸ್ಪೆಷಲ್, ಯಾರು ಇರಲ್ಲ ಜೊತೆಗೆ ಕೆಲವೊಬ್ಬರಿಗೆ, ಆದ್ರೂ ದೇವರಲ್ಲಿ ಇರ್ತಾರೆ. ಅವರ ಪರಿಸ್ಥಿತಿ ಹೇಳತ್ತಿರೋದು, ಅವರ ಕಷ್ಟಗಳು ವಿವರಣೆ ಮಾಡಕ್ಕಾಗಲ್ಲ, ಅವರು ಹೇಳ್ಕೊಳಕ್ ಹೋಗಲ್ಲ. ಆಗನ್ಬಿಟ್ಟು ನಾವು ಅದನ್ನ ಏನೋ ಚೆನ್ನಾಗಿದ್ರೆ ಅನ್ನೋಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದೇವ್ರ ಮಕ್ಕಳು ಪರಿಗಣಿಸ್ಬೇಕು, ಅದನ್ನ ಗಮನ ಬಿಟ್ಟು ನೋಡ್ಬೇಕು. ಯಾಕೆ ಅಂದ್ರೆ ನೋಡ್ರಿ, ಒಬ್ಬ ಗಂಡಸು ಬೇಕಾದ್ರೆ ಇದ್ಬಿಡ್ಬೋದು, ಬಟ್ ಹೆಂಗಸು ಈ ಸಮಾಜದಲ್ಲಿ ಒಬ್ಬಟ್ಟಿಗಳಾಗಿ ಯಾರು ಇಲ್ಲದೆ ಬದುಕುವಂತ ವಿಷಯ ಇದೆಯಲ್ಲ, ಅದು ನಮ್ಮ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಬೇರೆ ತರ ಇತ್ತು, ಈ ದೊರ್ಕಲ ಕಾಲ ಎಲ್ಲ ಬೇರೆ ಬಿಡ್ರಿ. ನಮ್ಮ ಒಂದು ಕಾಲದಲ್ಲಿ ತುಂಬಾನೇ ಡಿಫಿಕಲ್ಟ್, ಅವರು ಚಿಕ್ಕ ವಯಸ್ಸಿರ್ಬೋದು ಇಲ್ಲ ದೊಡ್ಡ ವಯಸ್ಸಿರ್ಬೋದು, ಎಂತ ಸನ್ನಿವೇಶ ಕೂಡ ತುಂಬಾ ಕಷ್ಟ. ಆಗಿದ್ರಿಂದ ನಾವು ಒಂದ್ ವೇಳೆ ಅವ್ರ ಹತ್ರ ಕಮ್ಯುನಿಕೇಶನ್ ಇಡಂಗಿದ್ರೆ ಒಳ್ಳೆ ಮಾತಾಡೋಣ, ಅವ್ರಿಗೇನಾದ್ರು ಫೋನ್ ಮಾತಾಡಿ ಅವ್ರ ಬಗ್ಗೆ ಏನಾದ್ರು ಮಾತಾಡಕ್ ಹೋದ್ರೆ ಮನಸ್ಸು ಸಂತೈಸುವಾಗಿ ಮಾತುಗಳನ್ನಾಡೋಣ. ಇಲ್ಲ ನಾವೇನ ಸಹಾಯ ಮಾಡಂಗಿದ್ರೆ ಯಾರು ಗೊತ್ತಿಲ್ಲದೆ ಅವ್ರಿಗೆ ಮಾತ್ರ ಸಹಾಯ ಮಾಡೋಣ ಅಲ್ವಾ? ಇಲ್ಲ ಹಾಗೇನ ಮಾಡ್ಲೇಬೇಕು, ನನ್ ಬೇಡ ಅಂದ್ರೆ ಯಾರ ಸಭೆಯಲ್ಲಿ ಹಿರಿಯರ್ ಮೂಲಕ ಕೊಟ್ಟು ಮಾಡ್ಬಿಟ್ಟು ಮಾಡ್ಸೋಣ, ಎಲ್ರಿಗೂ ತಿಳ್ಸದ್ ಬೇಡ. ಇಂಥ ವಿಷಯಗಳನ್ನ ನಾವು ದೇವ್ರ ಮಕ್ಕಳು ಮಾಡಬೇಕು. ಸೊ ಇಲ್ಲಿ ಕೂಡ ದೋರ್ಕಲ್ ಅದನ್ನೇ ಮಾಡಿರೋದು, ದೋರ್ಕ ಸೆಟ್ ಮೇಲೆ ಗೊತ್ತಾಗಿದ್ ದೋರ್ಕ ಇಷ್ಟೊಂದು ಕೆಲಸ ಮಾಡಿದಾರ, ಅಲ್ಲಿವರೆಗೂ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅಳ್ತಾರೆ ಅಲ್ವಾ? ತುಂಬಾ ಜನ ಸೆಟ್ ಮೇಲೆ ಅಳೋದುಂಟು, ನಿಜವಾಗ್ಲೂ ಅವ್ರನ್ನ ನೆನ್ಸ್ಕೊಂಡು ಇಂಥ ವ್ಯಕ್ತಿ ಸತ್ತೋದ್ರ ಅಂತ ಅಳೋದಕ್ಕು, ಅಲ್ಲೇ ಏನಾದ್ರು ಅಲ್ಲೇ ಬೇಕು ಅಲ್ದೇ ಇದ್ರೆ ಹಿಂಗೆ ಅಂತ ಅಳೋದಕ್ಕೂ ಡಿಫ್ರೆನ್ಸ್ ಬೇಕು. ಏನೋ ಒಂದ್ ಸುಮ್ನೆ ಅಲ್ಬೇಕು ಅನ್ನೋದ್ರೆ ಡಿಫ್ರೆನ್ಸ್ ಇರುತ್ತೆ. ಇವರೆಲ್ಲ ನಿಜವಾಗ್ಲೂ ಯಾವ ರೀತಿ ಅಳ್ತಾ ಇದ್ರು ಅಂದ್ರೆ, ನಮ್ಗೆ ಎಷ್ಟು ಸಹಾಯ ಮಾಡ್ಬೋದು ದೋರ್ಕೊಂಡು ಸತ್ತೋಗಿದಲ್ಲ ಅಂತ ಏನ್ ಮಾಡ್ತಾರೆ ಅಳ್ತಾರೆ. ಬಟ್ ದೇವ್ರ ಕೃಪೆಯಿಂದ ಮತ್ತೆ ಅವ್ರು ಏನಾಗ್ತಾರೆ, ಬರ್ತಾರ ಜೀವಂತವಾಗಿ, ಎಬ್ಬಿಸ್ತಾರೆ ಎಬ್ಸಲ್ವಾ? ಅವ್ರಾ ಏನ್ ಮಾಡ್ತಾರೆ, ಅವ್ರನ್ನ ಅಲ್ಲಿಂದ ಎಬ್ಬಿಸ್ತಾರೆ, ಏತರ ಏನ್ ಮಾಡ್ತಾರೆ, ಎಬ್ಸೋ ಅಂತ ವಿಷಯ ನೋಡ್ತೀವಿ. ನೋಡ್ಬೇಕಾರೆ ಕೊನೆ ಹಂತದಲ್ಲಿ ಈ ವಿಷಯ ನಡೆಯೋದು ತುಂಬಾ ಆಶ್ಚರ್ಯವಾದಂತ ವಿಷಯ. ತಬಿತಾ ಅಂತ ಹೇಳಿ ಏನ್ ಮಾಡ್ತಾರೆ, ಇಲ್ಲೇ ಆ ವಿಷಯವನ್ನ ಹೇಳಿ ಕರಿ ಅಂತ ಕೂಡ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ಅನೇಕರು ಕ್ರಿಸ್ತನ ಸಭೆಗೆ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ, ಅವರ ವಿಷಯದಲ್ಲಿ ನಾನು ನಿಮಗೆ ಎಷ್ಟೋ ಸಾರಿ ಹೇಳಿದೆ ಎಂದು ಅಳುತ್ತಾ ಹೇಳಿದ ಅಪೋಸ್ತಲರು ಯಾರು? ನಿಮ್ಗೆ ಕಾಮನ್ ಆಗಿ ಕೆಲವೊಂದು ವಿಷಯ ಗೊತ್ತಿರುತ್ತೆ, ಕೆಲವೊಂದು ವಿಷಯ ನಮ್ಗೆ ಗೊತ್ತಾಗದೆ ಕಷ್ಟ. ಅಪೋಸ್ತಲರು ಅಳ್ತಿದಾರ ಅಂತ ಈಸಿನೇ ನಿಮ್ಗೆ ಹೇಳ್ಬಿಡ್ತೀರಾ, ನೀವು ಫಸ್ಟ್ ಹೆಸರು ಹೇಳಿದ್ರೆ ಅವ್ರ ಹೆಸರನ್ನ ಹೇಳ್ತೀರಾ, ಯಾರು? ಅಳ್ತಾರಂತ ನೋಡ್ರಿ, ಏನ್ ಕಲ್ತಾರೆ ಅನ್ನುವಂತ ವಿಷಯ ಏನಪ್ಪ ನಡೀತೀವಿ. ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ, ಅವರ ವಿಷಯದಲ್ಲಿ ನಾನು ನಿಮ್ಗೆ ಎಷ್ಟೋ ಸಾರಿ ಹೇಳಿದ್ರು ಅಂದ್ರೆ ಏನ್ ಅರ್ಥ, ಏನ್ ಬರುತ್ತಾ ವಾಕ್ಯನ ಓದ್ ಮಾಡಿ ಬೈಬಲ್ ಅಲ್ಲಿ ಒಂದ್ಸರಿ ಓದಿ, ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 18ನೇ ವಚನ. ಅನೇಕರು, ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ, ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯವಸ್ಥೆ, ಒಟ್ಟೆಯೇ ಅವರ ದೇವರು. ಅಳುತ್ತ ಅಂತ ಇರುತ್ತೆ, ಅಳುತ್ತ ಹೇಳೋದ್ ಕಾರಣ ಏನು, ಯಾವ ಭಾವನೆಯಿಂದ ಇಲ್ಲಿ ಅಳ್ತ ಹೇಳ್ಬೋದು ಅಪೊಸ್ತಲ ಪೌಲು? ಅಪೊಸ್ತಲ ಪೌಲು ಮಾತಾಡಿದಂತ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಅಳ್ತ ಹೇಳ್ತಾ ಇದೆ ನಿಮಗೆ ತುಂಬಾ ಅಳ ಮಳ ಬರ್ತಾ ಇದೆ, ಯಾವ ಭಾವನೆ ಇರ್ಬೋದು ನೋಡ್ರಿ. ಒಂದ್ ವಿಷಯ ಈ ಅಳುವಿಕೆಗೆ ಕಾರಣ ಏನಂತ ನಿಮ್ಗೆ, ಕಷ್ಟಪಟ್ಟು ಒಂದ್ ವಿಷಯ ಸಂಪಾದನೆ ಮಾಡಿರ್ತೀರ, ಏನೋ ತುಂಬಾ ಕಷ್ಟಪಟ್ಟು ಮಾಡಿರ್ತೀರ, ಯಾರೋ ಒಂದ್ ಹಾಳು ಮಾಡ್ಬಿಟ್ರೆ ಹೆಂಗಿರುತ್ತೆ ಇರುತ್ತಾ? ದೇವ್ರ ಮಕ್ಕಳು ಸಭೆ ಹಿರಿಯರು, ಸಭೆ ಹಿರಿಯರು ಅಂತ ಇಲ್ದಾಗ ನಿಮ್ಮನ್ನ ನಡೆಸುವವ್ರು ಯಾರಿರ್ಬೋದು, ಅದ್ ನಿಮ್ ನಿಮ್ ಮನ್ಸಲ್ಲಿ ಯಾರು ಚಿತ್ರ ಇಟ್ಕೊಳ್ಳಿ, ಮುಖ್ಯವಾಗಿ ಭೂಮಿಯಲ್ಲಿ ನಾನು ಹೇಳ್ತಿರೋದು ನಮ್ಮ ನಡೆಸೋರೆಲ್ಲ ದೇವ್ರೆ. ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೋಸ್ಕರ ಪ್ರಯಾಸ ಪಡ್ತಾರೆ, ಕಷ್ಟ ಪಡ್ತಾರೆ ಅಲ್ವಾ? ನಮ್ಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ತಾರೆ, ಖಂಡಿತ ಅದ್ರ ಫಲ ದೇವ್ರಿಗೆ ಸಿಗುತ್ತೆ. ಈಗ
ಅವ್ರು ಕಷ್ಟಪಟ್ಟಿದ್ನ ಯಾವುದೋ ನಮ್ಮ ಸಣ್ಣ ಸಣ್ಣ ಕ್ರಿಯೆಗಳಿಂದ ನಾವು ನಾಶ ಮಾಡ್ಬಿಟ್ರೆ ಅಲ್ಲಿ ಹೆಂಗಿರುತ್ತೆ ಅವ್ರ ಮನಸ್ಸು ಹೆಂಗಿರುತ್ತೆ ಅಲ್ವಾ? ಒಂದು ಸುವಾರ್ತೆ ಸೇವೆನ ಡೆವಲಪ್ ಮಾಡೋದು ಅನ್ನೋದು ಅಷ್ಟೊಂದು ಈಸಿ ಅಲ್ಲ. ನಾನು ಇಲ್ಲಿ ಸುವಾರ್ತೆ ಸೇವೆ ಅಂತ ಮಾತಾಡೋದು ಏನ್ ಗೊತ್ತಾ, ಊರೂರಿಗೆ ಹೋಗ್ಬಿಟ್ಟು ಸುವಾರ್ತೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಷ್ಟ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದು ಪ್ರಯಾಸ, ಅದು ಆದ್ರೆ ಅದರಿಂದ ಬಂದಿರುವಂತ ಫಲ ಇರುತ್ತೆ ನೋಡ್ರಿ. ನಾವು ಒಂದ್ ಕಡೆ ಹೋಗಿರ್ತೀವಿ, ಸುವಾರ್ತೆ ಸಾರಿ ಇರ್ತೀವಿ, ಒಂದು ಒಳ್ಳೆ ಗೋಧಿಮೆ ಸಿಕ್ಕಿರುತ್ತೆ, ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿರ್ತಾರೆ, ಒಂದು ಒಳ್ಳೆ ದೇವರ ಮಕ್ಕಳು ಸಿಕ್ಕಿರ್ತಾರೆ, ಅವರ ಪ್ರೀತಿ ನಮ್ಗೆ ಸಿಕ್ಕಿರುತ್ತೆ. ಆ ಪ್ರೀತಿ ಇದೆಂದು ಗೊತ್ತಿಲ್ಲ, ಆ ತರ ಪ್ರೀತಿ ಇದೆಯಾ? ಪ್ರೀತಿನ ಹೊಂದ್ಕೊಂಬಂದಿರ್ತೀವಿ, ಪಡ್ಕೊಂಡಿರ್ತೀವಿ, ಇಷ್ಟು ಪ್ರೀತಿ ಇದೆಯಾ ಅಂತ ಅಲ್ವಾ? ಆ ಪ್ರೀತಿನ ಪಡ್ಕೊಂಡ್ಮೇಲೆ ಯಾರೋ ಒಬ್ರು ಬಂದು ಅಲ್ಲಿ ಏನೋ ಒಂದ್ ಕೆಲಸ ಮಾಡಿ ಅದನ್ನ ನಾಶ ಮಾಡಿದ್ರೆ ಹೇಗಿರುತ್ತೆ? ಕಷ್ಟಪಟ್ಟವ್ರ ಮನಸ್ಸು ಹೆಂಗಿರುತ್ತೆ? ಈ ಒಂದು ಸಹೋದರನ ಈ ಒಂದು ಗೋಧಿ ಮೇಲೆ ನಾನು ಆದಾಯ ಪಡೋಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ ದೇವರೇ, ಹೀಗಾಯ್ತಲ್ಲ ನೋವಿರುತ್ತಾ? ಅದೇ ನೋವು ಅಪೋಸ್ತಲ್ ಪಾಲ್ಗೆ ಆಗ್ತದೆ ಅಲ್ವಾ? ಸೊ ಹಲವಾರು ಸಮಯದಲ್ಲಿ ಅಪೋಸ್ತಲ್ ಪಾಲ್ ಏನ್ ಮಾಡ್ತಿದ್ರು ಅಂದ್ರೆ, ತುಂಬಾ ಕಡೆ ಹೋಗಿ ಸುವಾರ್ತೆನ ಸಾರಿ ಅವ್ರನ್ನ ತುಂಬಾ ಸೇಫ್ ಆಗಿ ಸೆಕ್ಯೂರ್ ಆಗಿ ಒಂದ್ ಕಡೆ ಇಟ್ಟು ಇಲ್ಲೇ ಭದ್ರವಾಗಿರಿ, ನಾನು ಇಲ್ಲೇ ಕುತ್ಕೊಂಡು ಝೂಮ್ ಮೀಟಿಂಗು ಆನ್ಲೈನ್ ಮೀಟಿಂಗ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಹೋಗಿ ಎಲ್ಲ ಕಡೆ ಸುವಾರ್ತೆ ಸಾರ್ಬೇಕು, ನಾನು ಹೋಗ್ತೀನಿ ಸುವಾರ್ತೆ ಸಾರಕ್ಕೆ, ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಯಾರೋ ಬಂದು ಸೆಂಟ್ರಲ್ ಬಂದು ಎಲ್ಲ ಹಾಳು ಮಾಡ್ಬಿಡ್ತೀನಿ. ದೇವ್ರ ಮಕ್ಕಳು ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಸತ್ಯದಲ್ಲಿ ನಿಮಗೋಸ್ಕರ ಪ್ರಯಾಸ ಪಟ್ಟು ನಿಮಗೋಸ್ಕರ ಕಷ್ಟ ಪಡ್ತಾರೆ ನೋಡ್ರಿ ಅವರ ನೋವು, ಅದೇ ರೀತಿ ಸತ್ಯದಲ್ಲಿ ಪ್ರಯಾಸ ಪಟ್ಟು ಕಷ್ಟಪಟ್ಟು ಅವ್ರಿಗೆ ಏನಾದ್ರೂ ಕಷ್ಟಪಟ್ಟವನ್ನ ಯಾರಾದ್ರೂ ಏನು ಮಾಡಿದಾಗ ಆ ನೋವು ಬರುತ್ತೆ ನೋಡಿ, ಅವ್ರಿಗೆ ಮಾತ್ರ ಅರ್ಥ, ಬೇರೆ ಯಾರಿಗೂ ಅರ್ಥ ಅಲ್ವಾ? ಅಂತ ವಿಷಯನ ಕೂಡ ಮನಸ್ಸೇ ಇಟ್ಕೊಳ್ಳಿ. ಏನಕ್ಕಪ್ಪ ವಿಷಯ ಹೇಳ್ತಾ ಇದ್ದೀನಂತೆ, ಅಪೋಸ್ತಲ್ ಪಾಲ್ಗಾಗಿರುವಂತ ವಿಷಯ ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ಅಲ್ಲಿ ನಾವು ಕೂಡ ಅಪೋಸ್ತಲ್ ಪಾಲ್ ಅಳ್ತಾರಂತೆ, ಅಳುವಂತ ರೀತಿಯಲ್ಲಿ ಹೇಳ್ತಾರಂತೆ. ಅಂದ್ರೆ ಏನರ್ಥ, ಏನಪ್ಪ ಇಷ್ಟು ಕಷ್ಟಪಟ್ಟಿದ್ನಲ್ಲ ನಿಮ್ಗೋಸ್ಕರ, ಈ ವಿಷಯದಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಟ್ನಲ್ಲ ನಾನು, ದಯವಿಟ್ಟು ತಿಳ್ಕೊಂಬರ್ರಿ. ಯಾರಿಗೂ ಅಷ್ಟೇ, ದೇವ್ರ ಮಕ್ಳು ನಿಮ್ಮನ್ನ ಆದಾಯ ಮಾಡಿರುವಂತ ದೇವ್ರ ಮಕ್ಳು ನೀವೇನಾದ್ರೂ ದೇವ್ರನ್ನ ಬಿಟ್ಟು ಹೋದಾಗ ಸಂತೋಷ ಪಡ್ತಾರ ಅಂತ ತಿಳ್ಕೊಂಬರ್ರಿ. ಹಾಗಂತ ಅವ್ರು ಎಲ್ಲರ ಮುಂದೆ ಅಳಲ್ಲ ಆಯ್ತಾ, ಖಂಡಿತ ದೇವ್ರ ಮುಂದೆ ಅಳ್ತಾರೆ, ಮನಸ್ಸಿಗೆ ವೇದನೆ ಬಂದಿರುತ್ತೆ. ಎಲ್ಲೋ ಒಂದ್ ಸಹೋದರ ಸಹೋದರಿಗಳು ಅವ್ರಿಗೋಸ್ಕರ ತುಂಬಾ ಪ್ರಯಾಸ ಪಟ್ಟು ಅಷ್ಟಿಷ್ಟು ಕಷ್ಟ ಪಡದೆ ಆ ಕಷ್ಟಗಳ ಪಟ್ಟು ಅವ್ರು ಬಂದು ಸತ್ಯಕ್ಕೆ ಬಂದಿರ್ಬೇಕಾದ್ರೆ ಅಲ್ವಾ, ಎಲ್ಲೋ ಒಂದು ಯಾರೋ ಒಬ್ರು ಮಾಡಿದಂತ ಒಂದು ಕೆಲಸಗಳಿಂದ ಅವರು ಸತ್ಯವನ್ನು ಬಿಟ್ಟು ಹೋಗ್ತಾರಂದ್ರೆ, ಆ ಒಂದು ಸತ್ಯಕ್ಕೆ ತಂದಿರುವಂತ ವಿಷಯದಲ್ಲಿ ತಂದೆ ದೇವರಿಗೆ ತುಂಬಾ ಕಷ್ಟವಾಗುತ್ತೆ, ಕರ್ತನ ದೇಶ ಕಷ್ಟವಾಗುತ್ತೆ, ಆದ್ರೆ ನಿಜವಾಗ್ಲೂ ಪ್ರಯಾಸ ಪಟ್ಟಿರೋರ್ಗು ನೋವಾಗುತ್ತೆ ಅಲ್ವಾ? ಹಾಗಂತ ನಿಮ್ ಹತ್ರ ಬಂದು ಹತ್ಕೊಂಡು ಹೇಳಕ್ಕಾಗಲ್ಲ, ನಿಜವಾಗ್ಲೂ ಪ್ರಯಾಸ ಪಟ್ಟಿದ್ರೆ ನೋವು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇದೇನು ಅಪೋಸ್ತಲ ಪಾತ್ರ? ಅದರಿಂದ ಮುಖ್ಯವಾದ ವಿಷಯ ಮುಖ್ಯವಾಗಿ ನೋಡ್ಬೇಕಾದ್ರೆ ಕೊನೆ ಒಂದು ವಿಷಯವನ್ನ ನೋಡಿ, ನಾವು ವಿಷಯವನ್ನ ಮುಗಿಸೋಣ, ಟೈಮ್ ಆಯ್ತು, 2-3 ಮಿನಿಟ್ಸ್ ಅಷ್ಟೇ. ದೇವ್ರ ಮಕ್ಕಳು ಬೇಸಿಕಲಿ ನಾವೆಲ್ಲರೂ ಕೂಡ ಸತ್ಯದ ದಾರಿಯಲ್ಲಿ ಇದ್ದೀವಿ, ನಡೀತಾ ಇದ್ವಿ. ಇಲ್ಲಿ ಸಂತೋಷ ಅನ್ನೋದು ಇದೆ, ಆದ್ರೆ ಸಂತೋಷ ಅನ್ನೋದು ಯಾವುದ್ರಲ್ಲಿ ಇಲ್ಲ ಅಂದ್ರೆ ನಗುವುದ್ರಲ್ಲಿ ಇಲ್ಲ. ದೇವ್ರ ಮಕ್ಕಳು ಅರ್ಥ ಮಾಡ್ತೀವಿ, ನಗುವುದೇ ಸಂತೋಷ ಅಂತ, ಯಾವಾಗಲೂ ನಗ್ತಾ ಇರೋದು ಸಂತೋಷ ಅಲ್ಲ, ಸಂತೋಷ ಅನ್ನೋದೇ ಬೇರೆ. ಅದು ಆ ಫೀಲಿಂಗ್ ಅದು ಮನಸ್ಸಲ್ಲಿ ಇರುತ್ತೆ, ಅದು ನಗುವಲ್ಲಿ ವ್ಯಕ್ತವಾಗ್ಬಹುದು, ವ್ಯಕ್ತವಾಗದೇ ಇರಬಹುದು, ಸಂತೋಷ ಇರುತ್ತೆ. ಆದ್ರೆ ಅಳುವುದು ಅಂತ ತಗೊಂಡಾಗ ಖಂಡಿತವಾಗ್ಲೂ ಅದು ಹೇಗ್ ವ್ಯಕ್ತವಾಗುತ್ತೆ? ಕಣ್ಣೀರಿನ ಮೂಲಕ, ಇಲ್ಲ ನಮ್ಮ ಹೊರಗಿನ ಭಾವನೆಯಲ್ಲಿ. ಇವ್ರು ಅಳ್ತಾ ಇದ್ರಂತ ಈಸಿಯಾಗಿ ಕಣ್ಣೀರು ಬರ್ತಾನೆ, ಒಬ್ರು ಅಳ್ತಾ ಇದ್ರೆ ಈಸಿಯಾಗಿ ಇವ್ರು ಅಳ್ತಾ ಇದಾರೆ ಅಂತ ಈಸಿಯಾಗಿ ಕಣ್ಣೀರು ಬರುತ್ತೆ, ರೈಟ್ ಅಲ್ವಾ? ಮುಖ್ಯವಾಗಿ ಅದರ ವೇದನೆ ಇರುತ್ತೆ ಮನಸ್ಸಲ್ಲಿ, ದುಃಖ ಬೇರೆ. ದುಃಖ ಅಂದ್ರೆ ದುಃಖ ಪಟ್ಟು ಬಿಡ್ಬೋದು, ಅಲ್ದೇನೂ ದುಃಖ ಪಡ್ಬೋದು, ಬಟ್ ಅಳೋದು ಅಂದ್ರೆ ಖಂಡಿತ ಏನಾಗುತ್ತೆ ಅಲ್ಲಿ ಅಳೋದ ಆ ಒಂದು ಭಾವನೆ ಮುಖದಲ್ಲಿ ಇರ್ತದೆ. ದೇವರ ಮಕ್ಕಳು ನಾವು ಅಲ್ಲೋದಕ್ಕೆ ಏನೆಲ್ಲ ಕಾರಣಗಳಿದೆ ಅಂತ ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ, ಇಸ್ರೇಲ್ ಜನರ ರೀತಿಯಲ್ಲಿ ಊಟ ಇಲ್ಲ, ಮಾಂಸಿಕವಾದ ವಿಷಯವನ್ನ ಕಲ್ಕೊಂಡು ಅಳುವಂತ ಭಾವನೆ ನಮ್ಗೆ ಇರ್ಬೋದು. ಇದು ಹೋಯ್ತಲ್ಲ, ಅದು ಹೋಯ್ತಲ್ಲ, ಭೂಮಿಯಲ್ಲಿ ಯಾವ್ದು ಬೇಕಾರೋ ಹೋಗ್ಲಿ ಅಳ್ಬೇಡ್ರಿ, ದಯವಿಟ್ಟು ಅಳ್ಬೇಡ್ರಿ ಅಂದ್ರೆ ಏನರ್ಥ? ಹಾಗಂತ ಬ್ರದರ್, ನಮ್ಗೆ ತುಂಬಾ ಮೆಚ್ಚುಗೆ ಆಗಿರೋರು ಹೋದ್ರೆ ಅಳ್ಬಾರ್ದ? ಅಳ್ಬಹುದು, ಖಂಡಿತವಾಗ್ಲೂ ಅಳ್ಬಹುದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅಳುವಂತ ಉದ್ದೇಶ ಏನಂತ ಅಳ್ಬೇಕು ಅಲ್ವಾ? ನನಗೆ ಇಲ್ಲದೆ ಹೋಯ್ತಲ್ಲ, ಇದೇನು ಇದು ನನ್ನ ತುಂಬಾ ಆಸೆ ಇತ್ತಲ್ಲ ಅನ್ನೋ ರೀತಿಲಿ ಅಳ್ಬೇಡ್ರಿ, ಪರವಾಗಿಲ್ಲ ಹೋಯ್ತು ಅಲ್ವಾ, ದೇವ್ ಕೊಟ್ರು ಮುಗಿತು. ಮತ್ತೆ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳು ಸಿಗದೆ ಹೋದಾಗ
ಭೂಮಿಗೆ ಸಂಬಂಧಪಟ್ಟಂತ ವಸ್ತುಗಳಿರ್ಬೋದು, ಹಣ ವಿಷಯಗಳಿರ್ಬೋದು, ಬೇರೆ ವಿಷಯಗಳಿರ್ಬೋದು, ಅದು ಕಲ್ಕೊಂಡಾಗ ಆ ದುಃಖನ ದೇವ್ರ ಮುಂದೆ ವ್ಯಕ್ತಪಡಿಸ್ಬಾರ್ದು. ದೇವರಿಗೆ ಅದು ಮೆಚ್ಚುಗೆ ಆಗಲ್ಲ. ದೇವರಿಗೆ ಅದು ಯಾವ ರೀತಿ ಇರುತ್ತಂದ್ರೆ, ಹೇಗೆ ಇಸ್ರಾಯೇಲ್ ಜನರು ಅಲ್ತರಲ್ಲ ಕಿಬ್ರೋತ್ ಹತಾವ ಆಸೆ ಪಟ್ಟವರ ಸಮಾಧಿ ಆಯ್ತಲ್ಲ, ಆ ರೀತಿ ಆಗುತ್ತೆ ದೇವ್ರ ಮುಂದೆ, ಆ ರೀತಿ ಅನುಭವ. ಎರಡನೇದಾಗಿ ದೇವ್ರ ಮಕ್ಕಳು ನಮ್ಮ ವೈಯಕ್ತಿಕ ವಿಷಯಗಳು, ನಮಗೆ ಯಾರಾದ್ರೂ ನೋವು ಮಾಡಿದಾಗ ಇಲ್ಲ ಕೆಲವೊಂದ್ ಟೈಮಲ್ಲಿ ಬೇರೆಯವರಿಗೆ ನಾವು ತುಂಬಾ ನೋವು ಮಾಡ್ಬಿಡ್ತೀವಿ, ಅದ್ ನಮ್ ಮನಸ್ಸಿಗೆ ಬರಲ್ಲ, ಆದ್ರೆ ಅವ್ರೇನಾದ್ರು ಸಣ್ಣ ವಿಷಯ ಹೇಳ್ಬಿಟ್ರೆ ನಮ್ ಕೈ ತಡೆಯೋಕ್ಕಾಗಲ್ಲ, ಹತ್ಕೊಂಡ್ಬಿಡ್ತೀವಿ. ಹಿಂಗ್ ಅನ್ಬಿಟ್ರು, ಹಂಗ್ ಅನ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ತಗಸ್ಕೊಳ್ಳಿ ಆಯ್ತಾ. ಬೇರೆಯವ್ರು ನನಗೆ ನೋವು ಮಾಡ್ಬಿಟ್ರಲ್ಲ ಅಂತ ಯಾವಾಗ್ಲೂ ಅಳ್ತಾರೆ. ನಾನ್ ಬೇರೆಯವ್ರಿಗೆ ಎಲ್ಲ ನೋವು ಮಾಡ್ಬಿಡಿದ್ದೆ ಅಂತ ಅಳ್ತೀನಿ. ನಾನ್ ಇವ್ರ ಬ್ರದರ್ ಮನಸ್ಸು ನೋಯಿಸ್ಬಿಟ್ನಲ್ಲ ಅಂತ ಭಾವನೆ, ನನ್ನ ಮಾತಿನ ಕ್ರಿಯೆಯಲ್ಲಿ ಅವ್ರ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಅಂತ ಭಾವನೆ. ಅವ್ರು ಯಾಕೆ ನನ್ನ ಮನಸ್ಸನ್ನ ನೋಯಿಸಿದ್ರು ಪರವಾಗಿಲ್ಲ, ಸಗಸ್ಕೊಳ್ಳ ಎಲ್ಲ ತುಂಬಾ ಸುಲಭ ಅಲ್ವಾ? ಅದು ರೀತಿಯಲ್ಲಿ ತರ ತುಂಬಾ ಕಷ್ಟ, ಕರೆಕ್ಟ್. ಆದ್ರೆ ತರ್ಲೇಬೇಕು, ತರಕ್ ಪ್ರಯತ್ನ ಪಡೋಣ. ಅಂತ ಗುಣಗಳು ದೇವರಿಗೆ ಮೆಚ್ಚುಗೆ ಆಗುತ್ತಂದ್ರೆ ಅದಕ್ಕೋಸ್ಕರ ಪ್ರಯಾಸ ಪಡೋಣ. ಒಂದ್ವೇಳೆ ಇವತ್ತಿಲ್ಲದೆ ಇರ್ಬೋದು, ನಾಳೆ ಬೇಕಾದ್ರೆ ಆ ಗುಣಗಳನ್ನ ಬೆಳೆಸ್ಬೋದು, ಇಲ್ಲ ನಾಳೆ ಬೇಕಾದ್ರೆ ಬರ್ಬೋದು, ಪ್ರಯತ್ನ ಪಡೋಣ. ಇದು ಮುಖ್ಯವಾದಂತ ವಿಷಯ. ಇಂಥ ವಿಷಯಗಳಿಗೆ ಅಳ್ರಿ ಅಲ್ವಾಗಿದ್ರೆ ನೋಡ್ರಿ, ಯಾವಾಗ್ಲೂ ಜಾಗರೂಕತೆ ಅಲ್ವಾ. ಇಂಥ ವಿಷಯಗಳಿಗೆ ಅಳ್ಬೇಡ್ರಿ ಮುಖ್ಯವಾಗಿ, ಅಂದ್ರೆ ನನಗೋಸ್ಕರವಾಗಿಯೂ ಇಲ್ವೇ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಿಗಾಗಿಯೂ ಅಳ್ಬೇಡ್ರಿ. ಆದ್ರೆ ಅಳ್ಬೇಕಾಗಿರುವಂತ ಮುಖ್ಯವಾದ ವಿಷಯ ಏನಪ್ಪ ಅಂತ, ನಮ್ಮಲ್ಲಿರುವಂತ ಪಾಪಕ್ಕೋಸ್ಕರ, ದೇವರಿಗೆ ಹಿಡಿಸಿರುವಂತ ಕಾರ್ಯಕ್ಕೋಸ್ಕರ ಅಲ್ವಾ, ದೇವರಿಗೆ ಇರುವಾಗ ನಾವು ಮಾಡುವಂತ ವಿಷಯಗಳಿಗೋಸ್ಕರ. ದೇವರ ಸನ್ನಿಧಿಯಲ್ಲಿ ಅಲ್ರಿ, ಮನುಷ್ಯನ ಮುಂದೆ ಯಾವಾಗ್ಲೂ ಅಳ್ಬೇಡ್ರಿ. ಯಾವುದೇ ಮನುಷ್ಯ ನೀವು ಅಳ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ವ್ಯಕ್ತಿ ಹತ್ರ ನಿಜವಾಗ್ಲೂ ಸೈಕಾಲಜಿಯಾಗಿ ಹೇಳ್ತೀನಿ, ಈ ಅಳೋದನ್ನ ಯಾವ ಉದ್ದೇಶಕ್ಕೋಸ್ಕರ ಅಳ್ತಾರೆ ಅಂದ್ಬಿಟ್ಟು ಕಣ್ಣಿಗೆ ತುಂಬಾನೇ ಕಷ್ಟ. ಅರ್ಥ ಆಯ್ತಾ? ನಕ್ಕಿದ್ರೆ ಬೇಕಾದ್ರೆ ಎಲ್ರು ನಗ್ಬೋದು, ಆದ್ರೆ ಒಬ್ರು ಅಳ್ತಾರೆ ಅಂದ್ರೆ ತುಂಬಾ ಕಷ್ಟ. ಯಾವ ಉದ್ದೇಶಕ್ಕೋಸ್ಕರ ಅಳ್ತಾರೆ? ಉದ್ದೇಶವಿಲ್ಲದೆ ಅಳ್ಬೇಡ್ರಿ ಯಾರ ಮುಂದೆನು ಅಲ್ವಾ. ಸತ್ತೋಗಿದ್ರೆ ಅಂತ ಯಾರ ಹತ್ರ ಗೊತ್ತಾಗುತ್ತೆ, ಯಾರೋ ಸತ್ತೋಗಿದ್ರೆ ತುಂಬಾ ದಿಟ್ಟದಲ್ಲಿ ಅಳ್ತಾರೆ. ಸುಮ್ನೆ ಅಳ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಏನಕ್ಕೆ ಅಳ್ತಾರೆ ಅಂತ ಗೊತ್ತಾಗುತ್ತೆ. ಉದ್ದೇಶವಿಲ್ಲದೆ ಅಳ್ಬೇಡ್ರಿ, ದೇವ್ರ ಮುಂದೆ ಅಳ್ರಿ. ಎಷ್ಟು ಬೇಕಾದ್ರೆ ಅಳ್ರಿ, ಯಾಕೆ ಗೊತ್ತಾ? ಮನುಷ್ಯ ಎಷ್ಟೇ ನಮ್ಮ ಮುಖವನ್ನ ನೋಡ್ತಾರೆ, ಹೃದಯನ ನೋಡಕ್ಕಾಗ, ದೇವ್ರ ನಮ್ಮ ಹೃದಯ ನೋಡ್ತಾರೆ. ಯಾಕೆ ಕಲ್ತೀರ ಅಂತ ಅವ್ರಿಗೆ ಗೊತ್ತು. ನೀವು ಅಳುವಂತ ರೈಟ್ ಪರ್ಸನ್, ರೈಟ್ ಇವ್ರು ಯಾರಂದ್ರೆ ತಂದೆ ದೇವ್ರ ಕರ್ತನ ದೇಶ. ಅವ್ರು ಬಿಟ್ರೆ ಬೇರೆ ಯಾರ ಹತ್ರ ಅಳಕ್ಕೆ, ಆದಷ್ಟು ನೋವನ್ನ ತಡ್ಕೊಳಕ್ ಪ್ರಯತ್ನ ಪಡ್ರಿ ಅಲ್ವಾ. ಮಾತ್ರವಲ್ಲ, ದೇವ್ರ ಮಕ್ಕಳು ಇನ್ನೊಂದು ವಿಷಯದಲ್ಲಿ ಅಳಬೇಕು, ನಮ್ಮ ಪಾಪಗಳಿಗೋಸ್ಕರ ಅಲ್ರಿ, ಬೇರೆ ಸಹೋದರ ಸಹೋದರಿ ಕೊಡುವಂತ ಕಷ್ಟಗಳಿಗೋಸ್ಕರ ಅಲ್ರಿ ಅಲ್ವಾ. ಅಂತ ಗುಣಗಳನ್ನ ನಾವು ಬಿಡಿಸ್ಕೊಂಡಾಗ ಇಂಥ ಇಂಥ ಅಳು ಬರುತ್ತಲ್ಲ ನಮ್ಮ ಲೈಫಲ್ಲಿ, ಈ ಅಳು ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆ ತಂದಿರುತ್ತೆ. ಇಂಥ ಒಂದು ಗುಣಗಳು ನಮ್ಗೆ ಏನೋ ಬೆಳೆಸ್ಕೊಂಡ್ಬಿಟ್ಟಿದ್ರೆ, ಬೇರೆಯವ್ರಿಗೋಸ್ಕರ ನಾನು ಅಳ್ತೀನಿ ಅಂದ್ರೆ ನನಗೆ ಸ್ವಾರ್ಥ ಇರಲ್ಲ ಅಂತ ಅನ್ಕೋದು. ಬೇರೆಯವ್ರು ಏನೋ ಕಷ್ಟ ಪಡ್ತಿದ್ರೆ ನಮ್ಮ ದೇವರ ಸನ್ನಿಧಿಯಲ್ಲಿ ನಾನು ನಿಮ್ಗೆ ಪ್ರಾರ್ಥನೆ ಅಳ್ತಿರ್ತೀನಿ, ಅತಿರ್ತೀನಿ ಅಂತ ಇಟ್ಕೊಳ್ಳಿ ಅಲ್ವಾ. ನೀವು ಅತಿರ್ತೀರ ಅಂತ ಇಟ್ಕೊಳ್ಳಿ, ನೀವ್ ಯಾರೋ ಸಹೋದರಗೋ ಸಹೋದರಿಗೋ, ದೇವರೇ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ರೆ ನನ್ನ ಕೈಲಿ ಏನೂ ಇಲ್ಲ ತಂದೆ, ಆದ್ರೆ ನಿಮ್ಮ ಹತ್ರ ಬಿನಾ ಮಾಡ್ತೀನಿ ಕಲ್ತಿದ್ದೆ, ಖಂಡಿತ ನೀವು ಯಾರಿಗೋಸ್ಕರ ಅತ್ತಿದ್ರು ಅವ್ರಂತೂ ನಿಮ್ಮನ್ನ ನೋಡಿರಲ್ಲ, ನೀವು ಅಳುತ್ತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಂತ ಅವ್ರಂತೂ ಅವ್ರು ಗೊತ್ತಿರಲ್ಲ. ಯಾರು ನೋಡ್ತಾರೆ? ತಂದೆ ದೇವ್ರು ನೋಡ್ತಾರೆ. ಅವ್ರ ಮನಸ್ಸು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ನನ್ನ ಮಗ ನನ್ನ ಮಗಳು ಅವ್ರಿಗೋಸ್ಕರ ಇಷ್ಟು ಅತ್ತು ಪ್ರಾರ್ಥನೆ ಮಾಡ್ತಾರಂದ್ರೆ ಅವ್ರ ಮೇಲೆ ಎಷ್ಟು ಕೇರ್ ತಗೊಳ್ತಾರಪ್ಪ ಇವರು. ತನ್ನನ್ನು ಪ್ರೀತಿ ಮಾಡುವಂತ ಇನ್ನೊಬ್ಬನ ಪ್ರೀತಿ ಮಾಡಂತ ಕ್ಯಾರೆಕ್ಟರ್ ಎಷ್ಟು ಬೆಳೆದಿದೆ ಅಂತ ದೇವ್ರು ಸಂತೋಷವಾಗುತ್ತಾ? ಸಂತೋಷವಾಗುತ್ತೆ ಅಲ್ರಿ. ಒಳ್ಳೇದು. ನಿಮ್ಮ ಕೆಟ್ಟ ಗುಣಗಳಿಗೋಸ್ಕರ ಅಂದ್ರೆ ಬೇರೆಯವರಿಗೆ ಬರುವಂತ ಕಷ್ಟಗಳಿಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಲ್ವಾ. ದೇವರ ಚಿತ್ತವಾದ್ರೆ ಅವರ ಆತ್ಮಿಕ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಿ. ಇನ್ನೊಬ್ಬ ನಾನು ಹೇಳ್ತಾ ಇದ್ದೀನಿ, ಶಾರೀರಿಕ ವಿಷಯದಲ್ಲಿ ಸಹೋದರ ಸಹೋದರನ ಈ ಒಂದು ಕಷ್ಟದಲ್ಲಿ ಇದ್ದಾರೆ, ಈ ಒಂದು ರೋಗದಲ್ಲಿ ಇದ್ದಾರೆ, ಗುಣಪಡಿಸ್ಬಿಡ್ರಿ ದೇವರೇ. ನಾನು ಇವತ್ತು 10 ಪ್ರಾರ್ಥನೆ ಮಾಡ್ತೀನಿ, ಒಂದು ದಿನ ಪೂರ್ತಿ 10 ಪ್ರಾರ್ಥನೆ ಮಾಡ್ತೀನಿ, ಗುಣಪಡಿಸಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಶರೀರದಲ್ಲಿರೋ ವಿಷಯ ದೇವ್ರ ಗುಣಪಡಿಸ ದೇವ್ರ ಕಷ್ಟ ಅಲ್ಲ, ಯಾವಾಗ ಬೇಕಾದ್ರೆ ಮಾಡ್ತಾರೆ. ಆದ್ರೆ ಆ ಶರೀರದ ಬೆಳವಿನತೆಯಲ್ಲಿ ದೇವರೇ ನಿಮ್ಮನ್ನು ಬಿಟ್ಟು ಹೋಗುವಂತ ಒಂದು ಮನಸ್ಸು ಮಾತ್ರ ಅವ್ರಿಗೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿ. ನಿಮ್ಮೇಲಿರುವಂತ ನಂಬಿಕೆನ ಕಳ್ಕೊಂಬಾರ್ದು ಅಂತ ಒಂದ್ ರೀತಿಯಲ್ಲಿ ಅವ್ರಿಗೆ ಕಳ್ಕೊಂಬಾರ್ದು ಅನ್ನೋಂತ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಆದ್ರೆ ಆ ಶರೀರದ ಬಲಹೀನತೆ ತೆಗೆದಾಕ್ತದೆ ಅಂತ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಮ್ಮ ಶರೀರವನ್ನ ಜೀವಬಲಿಯಾಗಿ ಅರ್ಪಣೆ ಮಾಡಿದ ಮೇಲೆ ನಿಮ್ಮ ದೇವರ ಚಿತ್ತ ಅದು, ಚಿತ್ತವಾದ್ರೆ ಗುಣಪಡಿಸಿ ಅಂತ ಪ್ರಾರ್ಥನೆ ಮಾಡಿ. ಆದ್ರೆ ಮಸ್ಟ್ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು ಅವರ ನಂಬಿಕೆ, ನಂಬಿಕೆ ದೇವರೇ ಅವರು ಕಡಿಮೆ ಮಾಡ್ಕೊಬಾರ್ದು, ನಿಮ್ಮಲ್ಲಿರುವಂತ ನಂಬಿಕೆ ಇನ್ನೂ ಹೆಚ್ಚಾಗ್ಬೇಕು, ನಂಬಿಕೆಯಲ್ಲಿ ಬಲಗುಂತಿ ಹೋಗ್ಬಾರ್ದು ಅವ್ರು ಅಂತ ಪ್ರಾರ್ಥನೆ. ಇಂಥ ವಿಷಯ ಅಲ್ರಿ, ಬರುವಂತ ತಿಂಗಳು ಪಾಸ್ ತುಂಬಾ ಹತ್ರ ಇದೆ. ಇಂತಹ ಗುಣಗಳು ನಮ್ಮಲ್ಲಿ ಇದ್ದಾಗ ಖಂಡಿತವಾಗ್ಲೂ ಕೂಡ
ಅದು ಪಾಸ್ ಅವ್ರಿಗೆ ಒಳ್ಳೆ ಪ್ರಿಪೇರ್ಡ್ ಆಗಿರುತ್ತೆ. ಕ್ರಿಸ್ತನ ಒಂದು ವಿಷಯಗಳನ್ನ ಮಾದರಿಯಾಗಿ ಇಟ್ಕೊಂಡು ಅವ್ರು ಕೂಡ ತನ್ನ ಜೀವನದಲ್ಲಿ, ಯಾಕಂದ್ರೆ ನಾನು ಅಳುವುದಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅವ್ರ ವಿಷಯ ಸೇರಿಸಲಿಲ್ಲ, ಯಾಕಂದ್ರೆ ಅಲ್ಲಿ ಅದನ್ನ ಕಣ್ಣೀರ್ ಬಿಟ್ರು ಅಂತ ವಿಷಯ ಇದೆ. ಅದನ್ನು ಲಾಸನಗೋಸ್ಕರ ಕಣ್ಣೀರ್ ಬಿಟ್ರು ಅಂದ್ರೆ ಇಷ್ಟು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ರಲ್ವಾ, ನಾನು ಅವ್ರಿಗೋಸ್ಕರ ಜೀವ ಕೊಡಕ್ ಬಂದಿದ್ದೀನಿ ಅಂತ ಜನಕ್ಕೆ ಗೊತ್ತಿಲ್ಲ. ನನಗೆ ಈ ದುಃಖವನ್ನ ತೆಗೆದಾಕ್ಬೇಕು ಅನ್ನೋ ರೀತಿಯಲ್ಲಿ ಅವರು ಫೀಲ್ ಮಾಡ್ಕೊಂಡ್ರು. ಯೆರೂಸಲೇಮ್ ನೋಡಿ ಕಷ್ಟಪಟ್ರು, ಅಯ್ಯೋ ಯೆರೂಸಲೇಮೆ ನಾನು ಹೋದ್ಮೇಲೆ ನೀ ಇಷ್ಟು ಕಷ್ಟಪಡಕ್ ಹೋಗ್ತಿದ್ರ ಅನ್ಬಿಟ್ಟು ಬೇರೆಯವರ ಕಷ್ಟವನ್ನ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಶಿಲುಬೆ ಮರಣದಲ್ಲಿ ಹೋಗ್ಬೇಕಾದ್ರೆ ಕಣ್ಣೀರಿಂದ ವಿಜ್ಞಾಪನೆ ಮಾಡಿದ್ರು, ದೇವರೇ ನಾನು ಎಲ್ಲ ತಪ್ಪಾಗ್ಬಿಟ್ಟು ಇಡೀ ಲೋಕಕ್ಕೆ ರಕ್ಷಣೆಯಿಂದ ಹೋಗುತ್ತೆ, ನಿಮ್ಮನ್ನ ಬಿಟ್ಟು ಅಗಲ್ ಬಿಡ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ರು. ಇಂತಹ ಭಾವನೆ ನಮ್ಮ ಇಲ್ಲಿ ಏನಾ ದೇವ್ರ ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಸಮಯ ಇವಾಗ ಸ್ವಲ್ಪ ಜಾಸ್ತಿ ಆಯ್ತು, ದಯವಿಟ್ಟು ಚಮ್ಸ್ಕೊಳ್ಳಿ. ಓಕೆ ಪ್ರಾರ್ಥನೆ ಮಾಡಿ ಮುಗ್ಸನ. ಬ್ರದರ್ ನಾನು ಸತ್ಯ ಹೇಳ್ತೇನ್ರಿ, ಈ ಗುಣ ನಿಮ್ಮಲ್ಲಿ ನಾನು ನೋಡೇನ್ರಿ, ದೇವ್ರ ಹತ್ರ ಹೇಳೇನಿ ಎಷ್ಟೋ ಸಲ. ಎಲ್ಲ ಬ್ರದರ್ ಕೇಳಿಸಿಲ್ಲ ಬ್ರದರ್ ಈ ಈ